नमस्कार वीक्षकरे शुभोदय तम्मेल्लरिगू निम्म नेच्चिन अच्चुमेच्चिन संस्कारगळ झेंकार ओंकार कार्यक्रमक्के एंदिनंते प्रीतिपूर्वक स्वागत सुस्वागत एन्नुत्ता मनि गुरुगळन्न कार्यक्रमक्के स्वागतिसिडोण श्रीयुतरु ख्यात ज्योतिष्यरु संख्या शास्त्रज्ञरु सदादेवी उपासकरु हागू वैब्रेशन गुरुगळु श्री श्री रविशंकर गुरुजी अवरु गुरुजी नमस्कार ओंकार कार्यक्रमक्के प्रीतिय स्वागत गुरुजी तम्गे नमस्ते शंकर ವಿಶೇಷವಾಗಿ ಇವತ್ತು ಗುರುವಾರ ಗುರುಗಳಾಗಿ ತಾವು ಏನೆಲ್ಲ ವಿಶೇಷ ಮಾಹಿತಿಯನ್ನು ನಮ್ಮ ಸಮಸ್ತ ವೀಕ್ಷಕರಿಗಾಗಿ ತಂದಿದ್ದೀರಾ ಗುರುಜಿ ತುಂಬಾ ವಿಶೇಷವಾದಂತಹ ದಿನ ಇವತ್ತು ನಾನು ಹೇಳ್ತಿರ್ತೇನೆ ಯಾವಾಗಲೂ ಪ್ರತಿಯೊಂದು ದಿನವೂ ಶ್ರಾವಣದಲ್ಲಿ ಆ ಶ್ವಾಸವೂ ಕೂಡ ನಾದವಾಗಿ ದೇವನಾದವಾಗಿ ಗಾಯನವಾಗಿ ನಿಲ್ಲುತ್ತೆ ಅನ್ನತಕ್ಕಂತ ಒಂದು ಭಾವ ಶ್ರಾವಣ ಶ್ರಾವಣಿ ಶ್ರವಣ ವಿಷ್ಣು ಶಿವ ಎಲ್ಲರೂ ಮುಕ್ಕೋಟಿ ದೇವತೆಗಳು ಆ ಒಂದು ಆಲಿಸತಕ್ಕಂತ ಮಾಸ ಆ ದೇವತೆಗಳೇ ಅಷ್ಟು ಆನಂದ ಪಡಬೇಕಾದ್ರೆ ಆ ದೇವತೆಗಳಿಗೆ ಅಷ್ಟು ಸಂತಸ ಆಗಬೇಕಾದ್ರೆ ಇನ್ನು ನಮ್ಮ ನಿಮ್ಮಂತ ಸಾಮಾನ್ಯರ ಪಾಡೇನು ಅನ್ನತಕ್ಕಂಥದ್ದಂದರೆ ಪ್ರತಿಯೊಬ್ಬರಿಗೂ ಖುಷಿ ಕೊಡತಕ್ಕಂಥ ಒಂದು ಮಾಸ ಯಾಕೆ ಗೊತ್ತ ಇವತ್ತೂ ಕೂಡ ಅಂತಹದೇ ವಿಶೇಷವಾದಂತಹ ದಿನ ರಾಯರ ರಾಯ ಹೌದು ಗುರುಗಳ ಗುರು ಶ್ರೀ ರಾಘವೇಂದ್ರ ತೀರ್ಥರ ಆರಾಧನಾ ಒಂದು ಮಹೋತ್ಸವ ಇವತ್ತು ತುಂಬಾ ವಿಶೇಷವಾಗಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವತ್ತೇ ಅವರು ಆ ಒಂದು ಬೃಂದಾವನವನ್ನು ಪ್ರವೇಶ ಮಾಡಿದ್ದು 1671 ಕ್ರಿಸ್ತಶಕ 1671 ಶ್ರಾವಣ ಮಾಸದ ಬಹುಳ ಆ ಒಂದು ಬಿದಿಗೆ ತಿಥಿಯಂದು ಅವರು ಹೋಗಿದ್ದಂದ್ರೆ ನೋಡಿ ನಿನ್ನೆ ಪ್ರತಿಪತ್ ಇವತ್ತು ಬಂದು ಬಿದಿಗೆ ಅಂತ ಒಂದು ವಿಶೇಷ ಇವತ್ತು ನೋಡಿ ರಾಘವೇಂದ್ರರು ಆ ಒಂದು ಹಾಡಿದೆ ಅವರು ಬಹುದೊಡ್ಡ ವೀಣಾ ವಿದ್ವಾನರಾಗಿತ್ತು ಅವರು ಹುಟ್ಟಿದ್ದು ಮೃಗಶಿರ ನಕ್ಷತ್ರದ ಒಂದು ವಿಶೇಷ ಅವರ ಜನ್ಮತಾ ನಾಮ ಬಂದು ಬಹು ವಿಶೇಷವಾಗಿ ವೆಂಕಣ್ಣ ಭಟ್ಟ ಅನ್ನತಕ್ಕಂಥದ್ದು ಅವರ ಪತ್ನಿಯ ಹೆಸರು ಸರಸ್ವತೀ ದೇವಿ ಮಗನ ಹೆಸರು ಲಕ್ಷ್ಮೀನಾರಾಯಣ ಅನ್ನತಕ್ಕಂಥದ್ದು ಇವರು ನಿಜವಾಗ್ಲೂ ಹೇಳಬೇಕು ಅಂದರೆ ಕುಂಭಕೋಣಂ ಕಡೆಯವರು ತಮಿಳುನಾಡಿನ ಕುಂಭಕೋಣಂ ಪ್ರಾಂತ್ಯದವರು ಅಲ್ಲಿಂದ ನೋಡಿ ಆ ಭಗವಂತನ ಇಚ್ಛೆ ಇತ್ತು ಆ ಒಂದು ಗುರು ನಮಗೆ ಸಿಗಬೇಕು ನಮ್ಮ ಒಂದು ಕರ್ನಾಟಕದಲ್ಲಿ ನೆಲೆಸಬೇಕು ನಮಗೆಲ್ಲರಿಗೂ ಆ ಒಂದು ಮಾರ್ಗದರ್ಶಿಯಾಗಿ ನಿಂತ್ಕೋಬೇಕು ಗುರುವಾಗಿ ದಾರಿಯಾಗಿ ಬೆಳಕಾಗಿ ಅನ್ನತಕ್ಕಂಥದ್ದು ಇವತ್ತಿಗೂ ಆ ಒಂದು ರಾಘವೇಂದ್ರರು ಪ್ರತಿಯೊಬ್ಬರಿಗೂ ಬೆಳಕಾಗಿ ನಿಂತಿದ್ದಾರೆ ಇವತ್ತೇನಾದರೂ ಒಬ್ಬ ಸೂಪರ್ ಸ್ಟಾರ್ ಗಾನಗಂಧರ್ವರು ಡಾಕ್ಟರ್ ರಾಜ್ಕುಮಾರ್ ಅವರು ರಾಯರ ಪರಮ ಭಕ್ತರಾಗಿದ್ದರು ನೋಡಿ ಅವರು ಹೇಳೋರು ನನ್ನ ಪ್ರತಿಯೊಂದು ನಾಡಿ ಮಿಡಿತದಲ್ಲೂ ಆ ರಾಘವೇಂದ್ರ ತೀರ್ಥರಿದ್ದಾರೆ ಅವರಿಂದಲೇ ನನಗೆ ಈ ಸಾಧನೆ ಮಾಡಿಕೊಳ್ಳಿಕ್ಕಾಯಿತು ಎಲ್ಲೋ 3ನೇ ಕ್ಲಾಸಲ್ಲಿ ಓದ್ತಿದ್ದಂಥ ಒಂದು ಸಾಮಾನ್ಯ ಒಬ್ಬ ಮನುಷ್ಯ ನನ್ನನ್ನು ಈ ಮಟ್ಟಕ್ಕೆ ಕರ್ಕೋ ಬಂದಿದೆ ಅಂದರೆ ಒಂದು ನಿಮ್ಮ ಅಭಿಮಾನಿ ದೇವತೆಗಳ ಒಂದು ಆಶೀರ್ವಾದ ಎರಡನೇದು ರಾಯರ ಆಶೀರ್ವಾದ ಅನ್ನತಕ್ಕಂಥ ಒಂದು ಮಾತು ಹೇಳ್ತಿದ್ದಂಥ ಒಂದು ಭಾವ ಅಷ್ಟು ಒಂದು ಶಕ್ತಿ ಒಬ್ಬ ಸಾಮಾನ್ಯ ಮನುಷ್ಯರನ್ನು ಯುಗ ಪುರುಷರನ್ನಾಗಿ ಮಾಡಿಸ್ತಕ್ಕಂಥ ಶಕ್ತಿ ಇರೋದು ಇರುವುದು ಈಗಲೂ ಆಗಲೂ ಮುಂದೆಂದಿಯೂ ಹಿಂದೆ ಇದು ಇಂದು ನಾಳೆ ಅನ್ನುವುದಕ್ಕೆ ಅತೀತ ಅಂದರೆ ನಮ್ಮ ರಾಘವೇಂದ್ರ ತೀರ್ಥರೇ ಇನ್ನೂ ಒಂದು ಪವಾಡದ ವಿಚಾರ ಹೇಳ್ತಾನೆ ನೋಡಿ ಸಾಮಾನ್ಯವಾಗಿ ನಂಬೋದಿಲ್ಲ ನನ್ನ ಆತ್ಮೀಯ ಸ್ನೇಹಿತರೊಬ್ಬರಿಗೆ ಈ ಲಂಗ್ಸಲ್ಲಿ ಕ್ಯಾನ್ಸರ್ ಆಗುತ್ತೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು ಅವರು ರಾಘವೇಂದ್ರರ ಪರಮ ಭಕ್ತರು ಈಗ ಈ ಒಂದು 6 ತಿಂಗಳ ಹಿಂದುಗಡೆ ಮಾತಿತ್ತು ನಾನು ಜಾಸ್ತಿ ವರ್ಷಗಳು ಯುಗಾಂತರಗಳ ಬಗ್ಗೆ ಏನೂ ಇಲ್ಲ ಅವರಿಗೆ ಧನು ಲಗ್ನ 2ನೇ ಮನೆಯಲ್ಲಿ ಕೇತು 10ನೇ ಮನೆಯಲ್ಲಿ ಗುರು ಸರ್ ಆ ಕೇತು ನಾವು ಹೊಡಿಬೇಕು ಅಂದರೆ ಗುರುವನ್ನ ಹಿಡ್ಕೋಬೇಕು ವಿನಾಯಕ ಪೂಜೆನೂ ಮಾಡ್ಕೊಳ್ಳಿ ಗುರುಗಳ ಪೂಜೆ ಯಾರಾದರೂ ನೀವು ಆರಾಧನೆ ಮಾಡೋದು ಮಾಡ್ಕೊಳ್ಳಿ ಅಂತ ನೋಡಿ ಪ್ರತಿ ವರ್ಷ ಅವ್ರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಆರಾಧನೆ ಮಾಡಿಸ್ತಾರೆ ಈ ವರ್ಷ ನೋಡಿ 1 ವರ್ಷದಿಂದ ಬಾಧೆ ಡಾಕ್ಟರ್ ಕೈ ಚೆಲ್ಬಿಟ್ಟಿದ್ರು ತುಂಬ ಏನೇನೋ ಕೀಮೋ ಕೊಡೋದಂತೆ ಅದಂತೆ ಇದಂತೆ ಇಟ್ಸ್ 1 in 1,000,000 ಡಿಸೀಸ್ ಅಂತ ಅದೇನೋ ಏನೋ ಗೆಡ್ಡೆ ಥರ ಅದು ಏನೋ ಒಂಥರ ವಿಚಿತ್ರ ಹೇಳ್ತಿದ್ರು ನನಗೂ ಅದು ಅರ್ಥ ಆಗೋದು ಮೆಡಿಕಲ್ ಟರ್ಮಿನಾಲಜಿ ನಾನು ತಿಳ್ಕೊಂಡವನಲ್ಲ ಏನೋ ಮನುಷ್ಯ ಈ ಥರ ಆಗ್ಬಿಟ್ನಲ್ಲ ನನ್ನ ಜೊತೆಯಲ್ಲೂ ಓಡಾಡ್ಕೊಂಡಿದ್ದ ಮನುಷ್ಯ ಸುದರ್ಶನ್ ಅಂತ ತುಂಬ ಒಂದು ಮಹತ್ವ ಪರಂಪರೆ ತುಂಬ ಒಳ್ಳೆ ವ್ಯಕ್ತಿತ್ವ ನಿಜವಾಗ್ಲೂ ತುಂಬ ಆತ್ಮೀಯ ಸ್ನೇಹಿತ ತುಂಬ ಹಲವಾರು ಬಾರಿ ನಮ್ಮ ಒಂದು ಕಷ್ಟ ಸುಖಗಳಲ್ಲಿ ಜೊತೆಯಾಗಿರ್ತಕ್ಕಂಥವ್ರು ಇವತ್ತು ಬಹುದೊಡ್ಡ ಒಂದು
ಅಂತಾರಾಷ್ಟ್ರೀಯ ಖ್ಯಾತಿಯ ಒಂದು ಕಂಪನಿಯಲ್ಲಿ, ಬಹುರಾಷ್ಟ್ರೀಯ ಕಂಪನಿಯಲ್ಲಿ ತುಂಬ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ, ಏನು ಹಿಂಗೆ ಆಗ್ಬಿಡ್ತಲ್ಲ ಸುದ್ದಿಗೆ ಅಂತ. ಇದೇ ಒಂದು ನೋವು. ಜ್ಯೋತಿಷ ರೀತಿಯ ನೋಡ್ತೀವಿ, ಅಲ್ಲಿ ಏನೂ ದೋಷ ಇಲ್ಲ, ಏನೂ ಆಗಲ್ಲ. ಎರಡನೇ ಮನೆಯಲ್ಲಿ ಕೇತು ಖಂಡಿತ ದೋಷ ಕೊಡಬೇಕು, ಒಂದು ಲಂಗ್ಸು ಡಸ್ಟು ಥರದ್ದೇನೋ ಮಾಡುತ್ತೆ, ಬಟ್ ಗುರುದೃಷ್ಟಿ ಇದೆ, ಎದ್ದು ಬಿಡ್ತಾನೆ, ಏನೋ ಆಗಲಿ ಅಂತ ನೋಡಿ. ಧನುರ್ಲಗ್ನಕ್ಕೆ ಕರೆಕ್ಟಾಗಿ ಆರನೇ ಮನೆಯಲ್ಲೇ ಗುರು ಬಂದಾಗ ಲಾಕ್ ಆಗಿರೋದು ಅವ್ರಿಗೆ. 2012 ವಾಸ್ ಎ ಡಿಸಾಸ್ಟರ್ ಆ್ಯಕ್ಚುಲಿ. ಏನೇನೋ ಮಾಡಿದ್ದಾರೆ, ಕೊನೆಗೆ ನೋಡಿ ಅದು ಏನು ಅನ್ನಿಸ್ತೋ, ಸೀದಾ ಹೋಗಿ ಬೃಂದಾವನ ಸೇವೆ ಮಾಡಿದ್ದಾರೆ. 3 ದಿನ ಇದ್ದು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಮಿರಾಕಲ್ ಇಸ್ ಹ್ಯಾಪನ್ಡ್, ಇಟ್ಸ್ ಕ್ಯೂರ್ಡ್. ಡಾಕ್ಟರ್ ಹ್ಯಾಸ್ ಸೆಡ್ ಇದೇ ಇನ್ನೊಂದ್ಸಲಿ ರಿಪೀಟ್ ಆಗ್ಬೋದೇನೋ, ಅದು ಮತ್ತೆ ಬರ್ಬೋದೇನೋ, ಸದ್ಯಕ್ಕೆ ಈಗ ನಿಮ್ಗೆ ತೊಂದರೆ ಇಲ್ಲ, ಹೋಗ್ರಿ. ಹೇಗಿದ್ದ ಹಾಳು ಆ ಒಂದು ಗಟ್ಟಿ ಈ ಥರ ಕೆಮ್ಮು ಆಗಿ 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 ತಲೆ ಕೂದಲೆಲ್ಲ ಉದುರೋಗಿ ಹಿಂಗಾಗ್ಬಿಟ್ಟಿದ್ರು. ಮೊನ್ನೆ ಫೋನ್ ಮಾಡ್ತಾರೆ, ಈ ಥರ ಒಂದು ದೊಡ್ಡ ಗಾಡಿ ತಗೋತಿದ್ದೀನಿ ರವಿ ಸಾರ್ ಅಂತ. ಹೇ ಸುದರ್ಶನ್ ಹ್ಯಾಪಿ ಪಾ, ಅಷ್ಟೇ ಆರೋಗ್ಯ ಆಗಿದೆ, ಚೆನ್ನಾಗಿದೆ. ಅಮ್ಮ ಆಗಿದ್ದಾರೆ, ವಯಸ್ಸಾದ ತಂದೆ ತಾಯಿ. ಅವ್ರ ಕಣ್ಣಲ್ಲಿ ಆ ಧಾವಂತ ನೋಡಬೇಕಿತ್ತು. ನಮ್ಮ ಮಗ ಮದುವೆ ಮಾಡಬೇಕು, ಮೊಮ್ಮಕ್ಕಳು ನೋಡಬೇಕು ಅಂದ್ಕೊಂಡಿದ್ದು ಗುರುಗಳೇ, ಅವನು ಉಳ್ಕೊಂಡ್ರೆ ಸಾಕು ಅಂತ ಕೇಳಿದಂಥವ್ರು. ನಾನು ಹೇಳಿದ್ದಾಗಿಷ್ಟೇ, ನಿಮ್ಮ ಒಂದು ಪೂಜೆ ಸಂಕಲ್ಪ ಖಂಡಿತ ಕೈ ಜಾರಿಸೋದಿಲ್ಲ ತಾಯಿ, ಖಂಡಿತ ಕಾಪಾಡುತ್ತೆ. ನೀವು ಮಾಡಿರೋ ರಾಯರ ಸೇವೆ ಖಂಡಿತ ಬಿಡೋದಿಲ್ಲ ಅಂತ ಪಕ್ಕಾ ಸಂಪ್ರದಾಯಸ್ಥರು. ಅಷ್ಟು ಒಂದು ಸಂಪ್ರದಾಯಸ್ಥರು ಕುಟುಂಬದಲ್ಲಿ ಈ ಥರ ಆಗಿಬಿಡುತ್ತಲ್ಲ, ಏನಪ್ಪ ಇದು ಅನ್ನತಕ್ಕಂಥ ಮಾತು ಸ್ವಲ್ಪ ಹೊರಟೆ ಆತನದು. ಆದರೆ ನಿಜವಾಗ್ಲೂ ಆ ಒಂದು ಪವಾಡ ಜಸ್ಟ್ 1 ತಿಂಗಳಲ್ಲಿ ಇಸ್ ಜಸ್ಟ್ ಅ ಮಿರಾಕಲ್. 1 ವರ್ಷದಿಂದ ಅವ್ರ ಕುಟುಂಬದವರು ಇಡೀ ಆಸ್ತಿ ಮಾರಲಿಕ್ಕೆ ನಿಂತ್ಕೊಂಡಿದ್ದಂಥದ್ದು. ಇರೋದೇ ಒಂದು 50 ಲಕ್ಷದ ಮನೆ, ತಂಗಿ ಇದ್ದಾಳೆ, ಆಕೆಗೆ ಮದುವೆ ಮಾಡಬೇಕು, ಆ ಮನೆ ಒಂದು ಮಾರಿಬಿಟ್ರೆ ಆ ಹೆಣ್ಣುಮಗು ಜೀವದ ಕಥೆಯನ್ನು. ಈ ಯೋಚನೆ ನೋಡಿ ಹೋಗ್ತಾರೆ, ಸೇವೆ ಮಾಡ್ಕೊಂಡು ಬರ್ತಾರೆ. ಇಟ್ ಹಸ್ ಬಿನ್ ಹ್ಯಾಪನ್. ಪವಾಡ ಮಂತ್ರಾಲಯದಲ್ಲಿ ಶಕ್ತಿ ಇಲ್ಲ ಅನ್ನೋ ಮಾತೇ ಇಲ್ಲ, ಖಂಡಿತ ಇದೆ. ಯಾರೋ ಏನೋ ಅಭ್ಯಾಸ ಅದೆಲ್ಲ ಬೇಕಿಲ್ಲ. ನೀವು ನಿಯಮ ಚಿತ್ತದಿಂದ ಆ ಮನೋಶಕ್ತಿಯಿಂದ ಈ ಶಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ರಾಘವೇಂದ್ರರು ಕೊಡುವಷ್ಟು ಶಕ್ತಿ, ರಾಘವೇಂದ್ರರು ಕೊಡುವಷ್ಟು ಹೆಸರು ಇನ್ನು ಯಾರೂ ಕೊಡಲ್ಲ. ಇಷ್ಟಿಲ್ಲದಿದ್ರು ನಮಗೆ ಇನ್ನು ಯಾರು ತಾನೇ ಇದ್ದಾರೆ. ಅವ್ರು ಕೊಟ್ಟಂಥ ಒಂದೇ ಹಾಡಲ್ಲೇ ಇದೆ ನೋಡಿ, ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದ. ಹೌದಲ್ವಾ, ನಮಗೆ ಆ ಗೋವಿಂದನ ಪಾದ ಬಿಟ್ಟರೆ ಇನ್ಯಾರೂ ಇಲ್ಲ. ಗೋವಿಂದನಂತೂ ನಾವು ನೋಡಿಲ್ಲ ಅಯ್ಯ, ಗುರುಗಳನ್ನು ನೋಡ್ತಕ್ಕಂಥ ಒಂದು ಭಾವ. ಅಷ್ಟು ಒಂದು ಪವಾಡ ರಾಘವೇಂದ್ರರಲ್ಲಿರ್ತಕ್ಕಂಥ. ನಿಜವಾಗ್ಲೂ ಆ ಪವಾಡವನ್ನು ನಾವು ಇವತ್ತು ನೋಡ್ತಿದ್ದೀವಲ್ಲ, ಅವರ ಒಂದು ಬೃಂದಾವನ ಅನ್ನೋದು ಇರೋದೇ ಸತ್ಯ. ಅದಕ್ಕಿಂತ ಇನ್ನೇನೂ ಬೇಕಿಲ್ಲ. ಅಲ್ಲಿಗೆ ಹೋದಾಗ ಅನಿಸೋದಿಷ್ಟೇ, ಭಗವಂತ ಇದಕ್ಕೆ ಮೇಲೆ ಇನ್ನೇನಿದೆ ಸುಖ, ಸುಖ ಅನ್ನೋದೇ ಇದು, ಇದಕ್ಕೆ ಮೇಲೆ ಇಲ್ಲ, ಸಾಕು ಭಗವಂತ, ತಗೋಬಿಡು ಅನ್ನಿಸ್ತಕ್ಕಂಥ ಭಾವನೂ ಅನಿಸುತ್ತೆ. ಮತ್ತೊಮ್ಮೆ ಬರಬೇಕು, ಮತ್ತೊಮ್ಮೆ ನೋಡಬೇಕು ಅಂತಕ್ಕಂಥದ್ದು ಆ ತುಂಗಭದ್ರಾ ಕ್ಷೇತ್ರ, ಮಂಚಾಲೆ ಕ್ಷೇತ್ರ. ನೋಡಿ ನಾವೆಲ್ಲ ಏನೇ ಮಾತಾಡ್ಬೋದು, ಸಾಮಾನ್ಯವಾಗಿ ಬ್ರಿಟಿಷರು ದೇವರ ಬಗ್ಗೆ, ನಮ್ಮ ಹಿಂದೂ ದೇವರುಗಳ ಬಗ್ಗೆ ಅವ್ರಿಗೆ ಅವಹೇಳನ. ಆದರೆ ಗೆಜೆಟಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ರಾಘವೇಂದ್ರ ಗುರುಗಳ ಪವಾಡದ ಬಗ್ಗೆ ಗೆಜೆಟಲ್ಲಿ ಪ್ರಿಂಟ್ ಮಾಡಿ ಸೀಲ್ ಹಾಕಿ ಸೈನ್ ಹಾಕಿದ್ದಾರೆ, ಗೊತ್ತಿದೆಯಾ ನಿಮಗೆ? ಅದರ ಬಗ್ಗೆ ಹೇಳ್ತೇನೆ ಮುಂದಿನ ಭಾಗದಲ್ಲಿ. ಈಗ ಕರೆ ಸ್ವೀಕರಿಸೋ ಸಮಯ. ಯಾರು ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ. ಹಲೋ ದಿವ್ಯಾ ಅವರೇ, ನಮಸ್ಕಾರ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ನಾನ್ ಬಿಂದು ಅಂತ, ಇಲ್ಲೇ ಬೆಂಗಳೂರು ಪೀಣೆ ಸೆಕೆಂಡ್ ಸ್ಟೇಜ್ ಇಂದ. ಹಾ ಹಾ, ಬಿಂದು ಅವರೇ ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ ತಮ್ಮನ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಅವ್ರ ಹೆಸರು? ಮನು ಅಂತ. ಮನು ಹುಟ್ಟಿದ ದಿನಾಂಕ? 17/2/91. ಸಮಯ? ಸಮಯ ಭಾನುವಾರ 9:12. ಬೆಳಗ್ಗೆನಾ? ಹಾ ಬೆಳಗ್ಗೆ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ತಿಳಿಸಿ. 5 5 ಮೇಡಮ್. ಗುರುಜಿ ಇದಾರೆ, ಮಾತಾಡಿ ಬಿಂದು ಅವರೇ. ನಮಸ್ಕಾರ ಗುರುಜಿ. ನಮಸ್ತೆ ಶಂಕರ್. ನಮಸ್ತೆ ತಾ. ಗುರುಜಿ ನೀವು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ಆಗ್ಲಿಮ್ಮ, ಆಗ್ಲಿ ತಾಯಿ. ನನ್ ತಮ್ಮ ಮನ್ನು ಅಂತ ಗುರುಜಿ, ಅವನು ಸರ್ಕಾರಿ ಕೆಲ್ಸಕ್ಕೆ ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾನೆ ಗುರುಜಿ, ತುಂಬಾ ಕಷ್ಟ ಪಟ್ಟಿದ್ದಾನೆ. ಅದಕ್ಕೆ ಅವ್ನ್ ಗೌರ್ಮೆಂಟ್ ಕೆಲ್ಸ ಆಗುತ್ತಾ ಹಿಂಗೆ ಅಂತ, ಇರೋ ಕೆಲ್ಸನು ಬಿಟ್ಬಿಟ್ಟು ಈಗ ಅದಕ್ಕೆ ಗೌರ್ಮೆಂಟ್ ಕೆಲ್ಸ ಸಿಗೋಕ್ಕೋಸ್ಕರನೇ ಎಲ್ಲ ಟ್ರೈನಿಂಗ್ ಹೋಗಿದ್ದಾನೆ ಗುರುಜಿ. ಖಂಡಿತ ಇದೆ, ಖಂಡಿತ ಇದೆ, ಆತಂಕ ಪಡ್ತಕ್ಕಂಥದ್ದೇನೂ ಇಲ್ಲ. ಶನಿ ರಾಹು ಆ ಒಂದು ಭಾವಗಳು ಬಂತು ಅಂತ ಹೇಳಿದ್ರೇನೆ ಒಂದು ಒಳ್ಳೆ ಸರ್ಕಾರಿ ಮಟ್ಟದ ಕೆಲಸ. ಇವ್ರಿಗೆ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್, ಈ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್, ಮಿಲಿಟ್ರಿ ಡಿಪಾರ್ಟ್ಮೆಂಟ್, ಇಲ್ಲ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್,
ಇವುಗಳಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಒಂದು ಟ್ರೈ ಮಾಡಿದರೆ ಬೇಗ ಕೆಲಸ ಆಗ್ತಕ್ಕಂಥ ಒಂದು ಭಾವ ಇದೆ. ಆಗುತ್ತೆ ತಾಯಿ, ಇಲ್ಲ ಅನ್ನತಕ್ಕಂಥದ್ದು ಏನೂ ಇಲ್ಲ. ಬಟ್ ಲಗ್ನಾಧಿಪತಿ ವಕ್ರ, ವಕ್ರವಾಗೇ ಹೋಗಬೇಕು. ಅಲ್ಲಿ ಯಾರೋ ತಲೆ ಕೆಡಿಸ್ತಾರೆ, ಲಂಚ ಕೊಡಿ, ದುಡ್ಡು ಕೊಡಿ, ಮಾಡಿಸ್ಕೊಡ್ತೀವಿ, ಬೇಡ ದಯವಿಟ್ಟು. ಯಾಕಂದರೆ ಇಲ್ಲಿ ಸ್ವಲ್ಪ ಗುರು ವಕ್ರನಾಗಿ ಯಾಮಾರಿಸ್ತಾರೆ, ಆ ಒಂದು ರಿಸ್ಕ್ ತೆಗೆದುಕೊಳ್ತಕ್ಕಂಥದ್ದು ಬೇಡ. ಅದನ್ನು ನೋಡಿಕೊಂಡು ತನ್ನ ಪ್ರತಿಭೆ ಮೇಲೆ ಪ್ರಯತ್ನ ಮಾಡಲಿಕ್ಕೆ ಹೇಳಿ, ಖಂಡಿತ ಆಗ್ತಕ್ಕಂಥದ್ದಾಗುವುದು. ಆದಷ್ಟು ಪ್ರತಿ ತಿಂಗಳು ಪ್ರದೋಷದ ಸಂದರ್ಭದಲ್ಲಿ ಶಿವನಿಗೆ ಅಭಿಷೇಕಕ್ಕೆ ಸ್ವಲ್ಪ ಹಾಲು ಕೊಡಲಿಕ್ಕೆ ಹೇಳಿ. ಹಾಗೆ ಇವತ್ತು ಬಹು ವಿಶೇಷವಾಗಿ ರಾಘವೇಂದ್ರ ತೀರ್ಥರ ಆರಾಧನಾ. ಇವರ ಜಾತಕದಲ್ಲಿ ಗುರು ವಕ್ರ, ಒಂದ್ಸಲ ಹೋಗ್ಬಿಟ್ಟು ಮಂತ್ರಾಲಯದಲ್ಲಿ ಒಂದು 3 ದಿನ ಸೇವೆ ಮಾಡಿ ಬರಲಿಕ್ಕೆ ಹೇಳಿ. ಬೃಂದಾವನ ಸೇವೆ, ದಾರಿ ಇದೆಮ್ಮ, ದಾರಿ ಇದೆ, ಖಂಡಿತ ಇದೆ. ಅಷ್ಟು ವಿಶೇಷ ಶಕ್ತಿ ಆ ಕ್ಷೇತ್ರದಲ್ಲಿ, ಆ ಮಂಚಾಲಿ ಕ್ಷೇತ್ರದಲ್ಲಿರ್ತಕ್ಕಂಥದ್ದು. ಯಾರಿಗೆ ಗುರುವಕ್ರ ಇರುತ್ತೋ ಅವ್ರು ಹೋಗಲೇಬೇಕು ಅಂತ ಹೇಳ್ತಿರ್ತಾನೆ. ದಾರಿ ಎಲ್ಲೋ ತಪ್ಪಿಸ್ಬಿಡುತ್ತೆ ಅಂತಕ್ಕಂಥದ್ದು ಒಂದು ಪ್ರಯತ್ನ ಮಾಡಿಸಿ, ಒಳ್ಳೇದಾಗುತ್ತೆ, ಖಂಡಿತ ಇದೆ, ಒಳ್ಳೇದಾಗಲಿ. ಬಿಂದು ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತು ಗುರುರಾಯರ ಆರಾಧನೆ, ಹಾಗಾಗಿ ಅವರ ಒಂದು ಮಹಿಮೆ ಎಂಥದ್ದು ಅಂತ ಸಾರುವ ಒಂದು ಪುಟ್ಟ ಕಥೆಯನ್ನ ಕೂಡ ಹೇಳ್ತೀನಿ ಅಂತ ಹೇಳ್ತಾ ಇದ್ರಿ ಗುರುಜಿ. ಕಥೆಯಲ್ಲ, ನಿಜ, ಗೆಜೆಟ್ ಅಲ್ಲಿದೆ. ಒಬ್ಬ ಬ್ರಿಟಿಷ್ ಅಧಿಕಾರಿ, ಈಸ್ಟ್ ಇಂಡಿಯಾ ಕಂಪನಿ, ಆಗೆಲ್ಲ ಬ್ರಿಟಿಷರು ಸಣ್ಣದಾಗಿ ಕಬಳಿಸ್ಕೊಳ್ತಾ ಬರ್ತಿದ್ದಂಥ ಒಂದು 15ನೇ ಶತಮಾನ ಮಾತಿದು. ಅವರು ಬಂದಿದ್ದಂಥ ಸಂದರ್ಭದಲ್ಲಿ ಈ ಒಂದು ನವಾಬರಿಂದ, ಸುಲ್ತಾನರಿಂದ ಜಾಗೀರ್ ಕೊಟ್ಟಿರ್ತಾರೆ ಆ ಮಂತ್ರಾಲಯಕ್ಕೆ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಆ ಒಂದು ಕ್ಷೇತ್ರದಲ್ಲಿ ಬೃಂದಾವನ ಹೋಗ್ಬಿಟ್ಟಿರ್ತಾರೆ. ಆರಾಧನಾ ದೈವ ಇದೇ ಒಂದು ಈ ಒಂದು ಶ್ರಾವಣ ಮಾಸದ ಬಹುಳ ತಿಥಿಗೆ ಎಂದು ಬಿದಿಗೆ ಎಂದು ಹೋಗಿ ಅವರು ಸಂಕಲ್ಪ ಆಗಿ ಎಲ್ರಿಗೂ ದರ್ಶನ ಸಂಕಲ್ಪ ಅಂತ. ಆದರೆ ಆತನಿಗೆ ನಂಬಿಕೆ ಇಲ್ಲ, ಏ ಸುಳ್ಳು ಹೇಳ್ಕೊಂಡು ಯಾರೋ ಒಬ್ಬ ಗುರು ಹೆಸರು ಹೇಳ್ಕೊಂಡು ಇವರು ಜಾಗ ಸರ್ಕಾರಿ ಜಾಗ ಆಯಿತು, ಇದಕ್ಕೆ ತೆರಿಗೆ ಕಟ್ಟಬೇಕು, ದೇವಸ್ಥಾನ ಎಲ್ಲ ಕಟ್ಕೊಂಡು ಏನೋ ಮಾಡ್ತಿದ್ದಾರೆ ಅಂತ ಅದನ್ನು ಗೌರ್ಮೆಂಟ್ಗೆ ಮತ್ತೆ ಹ್ಯಾಂಡ್ ಓವರ್ ತೊಗೊಳ್ಳೋಕ್ಕೆ ಬರ್ತಾನೆ. ನೋಡಿ, ಬರ್ತಾನೆ, ಆ ಒಂದು ಆರ್ಡ್ರು ಪಾಸ್ ಮಾಡ್ತಾನೆ, ಇದಿನ್ಮೇಲೆ ಸರ್ಕಾರಕ್ಕೆ ಸೇರಿದೆ, ಇದೆ ಇಲ್ಲಿ ಯಾವ ಗುರುನೂ ಇಲ್ಲ, ಏನೂ ಇಲ್ಲ, ಏನೋ ಬೃಂದಾವನ ಅಂತೆ, ಯಾರೋ ಹೋಗಿ ಗುರುಗಳು ಸೇರ್ಕೋಬಿಟ್ಟಿದ್ದಾರೆ ಅಂತೆ, ಜೀವಂತವಾಗಿ ಹೋಗಿ ಕುತ್ಕೋಬಿಟ್ಟಿದ್ದಾರೆ ಅಂತ, ಅವ್ರು ಎದ್ದು ಬಂದು ಪ್ರತ್ಯಕ್ಷ ಆಗ್ತಾರಂತೆ, ವಾಟ್ ನಾನ್ ಸೆನ್ಸ್ ದಿಸ್ ಅಂತ ಹೇಳಿ ಆತ ಪಾಸ್ ಕೂಡ ಮಾಡಿಸ್ಬಿಡ್ತಾನೆ ಆರ್ಡ್ರು, ದಟ್ಸ್ ಇಟ್ ಅಂತ. ನೋಡಿ, ಅವತ್ತು ಗೆಸ್ಟ್ ಹೌಸಲ್ಲಿ ಮಲಗಿರ್ಬೇಕಾದ್ರೆ ರಾಘವೇಂದ್ರ ತೀರ್ಥರು ಖುದ್ದಾಗಿ ಬಂದು ಅವನ ಹತ್ರ ಗಂಟೆಗಟ್ಟಲೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಸ್ವಚ್ಛ ಆಂಗ್ಲೋ ಭಾಷೆ. ಯಾವ ಭಾಷೆ ಗೊತ್ತಾ, ನಾವು ಇವತ್ತು ಮಾತಾಡ್ತಕ್ಕಂಥ ಒಂದು ಭಾರತದಲ್ಲಿ ಇಂಗ್ಲೀಷ್ ಬಂದು ಒಂದು 50% ಕರೆಕ್ಟ್ ಅಷ್ಟೇ. ನಾವು ಸ್ವಲ್ಪ ಇಂಗ್ಲೆಂಡ್ ಇಂಗ್ಲೀಷನ್ನು ಬಳಸ್ತೇವೆ, ಅಮೇರಿಕನ್ ಇಂಗ್ಲೀಷನ್ನು ಬಳಸ್ತೇವೆ. ಅಮೇರಿಕನ್ ಇಂಗ್ಲೀಷೇ ಬೇರೆ, ಇಂಗ್ಲೆಂಡ್ ಇಂಗ್ಲೀಷೇ ಬೇರೆ, ತುಂಬ ಡಿಫ್ರೆಂಟ್ ಇದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾವು ಇಂಗ್ಲೀಷ್ ಮಾತಾಡ್ತಿದ್ದೀವಿ ಅಂತ ಅನ್ಕೋತೀವಿ ಅಷ್ಟೇ. ಅಮೇರಿಕನ್ಸ್ ಬಳಸು ಇಂಗ್ಲೀಷೇ ಪ್ಯೂರ್ಲಿ, ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಇದೆ. ವಸ್ತುಗಳ ಹೆಸರಲ್ಲೇ ಡಿಫ್ರೆನ್ಸ್ ಇದೆ ಒಂದೊಂದಕ್ಕೂ. ಇಲ್ಲಿ ನೋಡಿದ್ರೆ ಇಲ್ಲಿ ಸೆಲ್ ಫೋನ್ ಅಂದರೆ ಅವ್ರು ಮೊಬೈಲ್ ಅಂತಾರೆ, ಈ ರೀತಿ ಅಷ್ಟು ಒಂದು ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ಅಲ್ಲಿ ಬಸ್ ಸರ್ವಿಸ್ ಅಂದರೆ ಇಲ್ಲಿ ಮೋಟಾರ್ ಸರ್ವಿಸ್ ಅಂತಾರೆ. ಆ ಥರದ ಒಂದು ನಮಗೆ ಕನ್ಫ್ಯೂಷನ್ ಹುಟ್ಟಿಸ್ತಕ್ಕಂಥದ್ದು. ಆ ಥರದ ಒಬ್ಬ ಈಸ್ಟ್ ಇಂಡಿಯಾ ವ್ಯಕ್ತಿಗೆ ಒಬ್ಬ ಅಚ್ಚ ಗುರು ಎದ್ದು ಬರ್ತಾರೆ, ಆ ಒಂದು ಕಾವಿದಾರಿಯಾಗಿ ಕುಳಿತು ಗಂಟೆಗಟ್ಟಲೆ ಮಾತಾಡ್ತಾರೆ ಕ್ಷೇತ್ರದ ಬಗ್ಗೆ, ಜನಗಳ ಬಗ್ಗೆ, ಪೂರ್ಣವಾಗಿ ಸ್ವಚ್ಛ ಲಂಡನ್ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಆತನಿಗೆ ಕನಸು ಥರ ಇತ್ತು, ಬೆಳಿಗ್ಗೆ ಎದ್ದು ನೋಡಿದ್ರೆ ಅಲ್ಲಿ ಹೂವು, ಅವ್ರು ಬಂದು ಹೋದಂಥ ಪಾದುಕೆಯ ದರ್ಶನ, ದಂಗಾಗಿ ಬಿಡ್ತಾನೆ. ಅಂದರೆ ಗುರುಗಳು ಮಾತಾಡಿದ್ದು ಸತ್ಯವೇ, ಬಂದಿದ್ದು ನಿಜವೇ, ಯಾ ಸ್ಪೋಕನ್ ಟು ಮೈ ದೆನ್ ದರ್ ಈಸ್ ಅ ಪವರ್ ಅಂತ ಹೇಳಿ ನೀವು ನಂಬೋದಿಲ್ಲ. ಆ ಜಾಗೀರನ್ನು ತಾನು ಏನು ಸರ್ಕಾರಕ್ಕೆ ಸೇರಿದ್ದು ಅನ್ನತಕ್ಕಂಥದ್ದನ್ನು ಆತ ಪಾಸನ್ನು ಆರ್ಡರ್ ಪಾಸ್ ಗೌರ್ಮೆಂಟ್ ಪಾಸ್ ಮಾಡಿಸಿದ್ರು, ಕ್ಯಾನ್ಸಲ್ ಮಾಡಿಬಿಟ್ಟು ಇದು ಇನ್ನು ಮೇಲೆ ಮಠಕ್ಕೆ ಸೇರಿದ್ದು ಗುರುಗಳಿದ್ದಾರೆ ಅಂತ ಹೇಳಿ ಗೆಜೆಟಲ್ಲಿ ಪ್ರಕಟಿಸ್ತಾನೆ. ಏನಂತ, ಇನ್ನು ಮೇಲೆ ಯಾವುದೇ ಸರ್ಕಾರ ಇದನ್ನು ಹ್ಯಾಂಡ್ ಓವರ್ ತಗೋಬಾರ್ದು ಅಂತ, ನಮ್ಮ ಸರ್ಕಾರ ತಗೋಕೊಡ್ದು ಅಂತ. ದಟ್ ಪಾಸಸ್ ಒನ್ ಜನರೇಷನ್, ಇವತ್ತಿಗೂ ಇದೆ ಮದ್ರಾಸ್ ಗೆಜೆಟಲ್ಲಿ ಇದಿರ್ತಕ್ಕಂಥ ಒಂದು ಭಾವ. ಆ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ ಮಂದ್ರು ಪಾಸ್ ಮಾಡಿದ್ದು, ಕ್ಯಾನ್ಸಲ್ ಮಾಡಿದ್ದು, ಮತ್ತೆ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಇವತ್ತಿಗೂ ಮದ್ರಾಸ್ ಗೆಜೆಟಲ್ಲಿ ಇದೆ ಅಂದರೆ ನೀವು ನಂಬ್ತೀರಾ?
ಇಟ್ಸ್ ಆನ್ 1850 ಇಲ್ಲ ಒಂದು 40 ರ ಆಸುಪಾಸಲ್ಲಿ ನಡೆದಿರತಕ್ಕಂಥದ್ದು. ಸುಮಾರು ಒಂದು 150-170 ವರ್ಷಗಳ ಹಿಂದ್ಗಡೆಯ ಮಾತು ನೆನಪಿಟ್ಕೊಳ್ಳಿ, ಒಂದು 200 ವರ್ಷಗಳ ಹಿಂದ್ಗಡೆಯ ಮಾತು. ಅಲ್ಲಿಗೆ ಗುರುಗಳಿಲ್ಲ ಅಂತೀರಾ, ನಾವು ನೀವು ನಂಬೋದು ಬೇಡ. ಇವತ್ತು ಕೆಲವರು ಸೈದ್ಧಾಂತಿಗಳು ಸಿದ್ಧ ನೋಡಿ, ನಮ್ಮನ್ನ ಜ್ಯೋತಿಷಿ ಅನ್ನೋದನ್ನ ಜ್ಯೋತಿಷಿ ಅಲ್ಲ, ಆಕ್ಚುಲಿ ಅಚ್ಚು ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಾ, ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಸಿದ್ಧಾಂತಿ ಅಂತಾರೆ ನಮ್ಮನ್ನ. ಕೆಲವೊಂದು ಸಿದ್ಧಾಂತದ ಮೇಲೆ ನಡೀತಕ್ಕಂಥದ್ದು ಎಲ್ಲರೂ ಇವತ್ತು ಜ್ಯೋತಿಷಿ ಅಂತ ಹಾಕೋತಾರೆ. ವಿ ಆರ್ ನಾಟ್ ಜ್ಯೋತಿಷಿ. ಆಕ್ಚುಲಿ ಜ್ಯೋತಿಷಿ ಅನ್ನೋದು ಸಿದ್ಧಾಂತಿಯಲ್ಲಿ ಒಂದು ಪುಟ್ಟ ಪಾರ್ಟ್ ಅಷ್ಟೇ. ವಿ ಆರ್ ರಿಯಲ್ ಸಿದ್ಧಾಂತಿದ ಅನ್ನತಕ್ಕಂಥ ಮಾತು. ಆದರೆ ಕೆಲವರು ಅದನ್ನು ಸೈದ್ಧಾಂತಿಕವಾಗಿ ಈ ಗುರು ಇಲ್ಲ ಅದಿಲ್ಲ ಇದು ಸುಳ್ಳು ಅದು ಸುಳ್ಳು ನಕ್ಷತ್ರ ಸುಳ್ಳು ಸೂರ್ಯ ಸುಳ್ಳು ಚಂದ್ರ ಸುಳ್ಳು ಅದು ಏನೇನೋ ಹೇಳ್ತಾರೆ. ಈ ಪವಾಡವನ್ನು ಒಬ್ಬ ಬ್ರಿಟಿಷ್ ಅಧಿಕಾರಿ, ಇಷ್ಟಕ್ಕೂ ಕ್ರೈಸ್ತ ಧರ್ಮವನ್ನು ಫಾಲೋ ಮಾಡ್ತಕ್ಕಂಥ ಒಬ್ಬ ಕಟ್ಟ ಕ್ರೈಸ್ತ ಸಂಪ್ರದಾಯಸ್ಥ, ಪ್ರತಿ ಭಾನುವಾರ ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡಿ ಬರ್ತದ ಆ ವ್ಯಕ್ತಿ ನಂಬೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಂಥ ವ್ಯಕ್ತಿ ಈ ಹಿಮ್ಸೆಲ್ಫ್ ಗೆಜೆಟಲ್ಲಿ ಹಾಕ್ಸ್ತಾರೆ, ಅಷ್ಟು ದೊಡ್ಡ ಅಧಿಕಾರಿ ಎಂದು ಏನು ಹೇಳ್ತೀರಾ? ನಮ್ಮ ನಿಮ್ಮ ನಡುವೆ ಇದ್ದಂಥ ವ್ಯಕ್ತಿಗಳ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ಪವಾಡಗಳು ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನಷ್ಟು ಬೇಕಾ? ಸತ್ಯವು ನಾವು ಇಲ್ಲೇ ಇದ್ದೇವೆ. ಆ ಗುರುಗಳ ಆಶೀರ್ವಾದದಿಂದಲೇ ಇವತ್ತು ನಾವು ಒಂದು ಕುಟುಂಬ ಮನೆ ನೆಮ್ಮದಿ ಎಲ್ಲೋ ಆ ಒಂದು ಭಾಗ್ಯ ನಮಗೂ ಸಿಕ್ಕಿರ್ತಕ್ಕಂಥದ್ದು. ಜೀವನದಲ್ಲಿ ಭಾಗ್ಯ ಬೇಕು ಅಂದರೆ ರಾಯರನ್ನ ಕುಳಿತ ಜಾಗದಲ್ಲಿ ನೆನೆಸ್ಕೊಳ್ಳಿ, ಖಂಡಿತ ಆ ರಾಯರು ನಿಮಗೆ ದಾರಿ ತೋರಿಸ್ತಕ್ಕಂಥ ಭಾಗ್ಯ ಆಗುತ್ತೆ. ಆ ಒಂದು ಜೀವನ ನಿಮ್ಮನ್ನು ಒಂದು ರೀತಿ ಸುಖವಾದಂಥ ಒಂದು ದೋಣಿ ಪಯಣ ಮಾಡಿಸಿಡ್ತಕ್ಕಂಥದ್ದು, ಅಲ್ಲೋಲ ಕಲ್ಲೋಲವನ್ನು ತೆಗೆದುಹಾಕಿ ಸಮಾಧಾನ ಚಿತ್ತವಾಗಿ ಕರ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಚಲಪತಿ ಅಂತ ಮೇಡಮ್ ಅವರೇ, ಇಲ್ಲೇ ಬೆಂಗಳೂರಿನಿಂದ. ಚಲಪತಿ ಅವರ ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಆಹಾ, ಅವ್ರ ಹೆಸರು? ಅವ್ರ ಹೆಸರು ರಾಜೇಶ್ ಕುಮಾರ್ ಅಂತ. ಹುಟ್ಟಿದ ದಿನಾಂಕ? 12/2/1981, ರಾತ್ರಿ 2:31. ರಾತ್ರಿ 2:31 ಮೇಡಮ್, ಬರುತ್ತೆ ಮೇಡಮ್. ಹೌದಾ, ಸರಿ. 1 to 12 ಒಂದು ಸಂಖ್ಯೆಯನ್ನ ತಿಳಿಸಿ. 9 ಮೇಡಮ್. ಚಲಪತಿ ಅವರೇ ಗುರುಜಿ ಇದಾರೆ, ಮಾತಾಡಿ. ನಮಸ್ತೆ ಶಂಕರ್. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ. ತುಂಬಾ ತೊಂದರೆ ಅನುಭವಿಸ್ತಾ ಇದೆ ಗುರುಜಿ, ಮನೆಯಲ್ಲಿ ತುಂಬಾ ತೊಂದರೆ ಇದೆ. ಅದಕ್ಕೆ ನಮ್ಮ ಮಗಂದು, ನಂದು ಡೇಟ್ ಆಫ್ ಬರ್ತ್ ಇಲ್ಲ ಫಾದರ್, ನಾನು ರಿಟೈರ್ಡ್ ಆಗಿದೆ ಗುರುಜಿ. ಅದಕ್ಕೆ ನಮ್ಮ ಹುಡುಗನ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀನಿ ನಾವು ಗುರುಜಿಗೆ. ಅದಕ್ಕೆ ಮನೆ ತುಂಬಾ ಕಷ್ಟ ಇದೆ, ತೊಂದರೆ ಇದೆ. ಅದಕ್ಕೆ ಈಗಲಿಂದ ಅಲ್ಲ, ಕಡಿಮೆ ಕಡಿಮೆ ಅಂದ್ರೆ ನನ್ನ ಲೆಕ್ಕಾಚಾರದ ಪ್ರಕಾರ 18 ವರ್ಷಗಳಿಂದಲೂ ನಿಮಗೆ ಸಮಸ್ಯೆ. ಹೌದು ಗುರುಜಿ, ಹೌದು ಗುರುಜಿ. ಅದರಲ್ಲೂ 9 ವರ್ಷಗಳು ಅಂತೂ ಅಲ್ಲಾಡಿಸ್ಬಿಟ್ಟಿರುತ್ತೆ ನಿಮ್ಮನ್ನ. ಹೌದು ಗುರುಜಿ, ಹೌದು ಗುರುಜಿ. ನೋಡಿ, ಇನ್ನೊಂದು ನೋಡಿ, ಭೂಮಿ ವಿಚಾರದಲ್ಲಿ ನೋವು, ವ್ಯವಹಾರ ವಿಚಾರದಲ್ಲಿ ನೋವು, ಒಂಥರ ಧೈರ್ಯ ಇಲ್ಲ. ಹೌದು, ಯಾರ ನಂಬಿ ಕೊಟ್ಟರು ಕೂಡ ವ್ಯವಹಾರ ಪೀಕ್ಲಟ್ ಆದ್ರೂ ಮಾತ್ರ ಇಷ್ಟ ಆಗಿದ್ರು ಮಾಡೋ ಛಲ ಇದೆ, ಬಟ್ ದಾರಿ ಗೊತ್ತಾಗ್ತಿಲ್ಲ, ಯಾರು ನಂಬೋದು ಗೊತ್ತಾಗ್ತಿಲ್ಲ. ಸರಿ, ನಿಮಗೆ ಲಗ್ನಸ್ಥ ರಾಹು ಪೀಡೆಯಾಗಿ ನಿಂತ್ಕೊಂಡಿದ್ದಾನೆ. ಯಾವಾಗ ರಾಹು ಪೀಡೆ ಬರುತ್ತೋ ಒಂಥರ ಎಲ್ಲ ಇದ್ದು ನೋಡೋರು ಏನ್ ಗೊತ್ತಾ ಹೇಳ್ತಾರೆ ರಾಯರೇ, ಚಲಪತಿ ಅವರೇ, ಓ ಚಲೋಗೇನಪ್ಪ, ಚೆನ್ನಾಗಿದ್ದಾರೆ, ಬೇಜಾನ್ ಇದ್ದಾರೆ, ಚೆನ್ನಾಗಿದೆ, ಹೀಗೆ ಮಾತಾಡ್ಕೊಳ್ಳೋದು. ಅಲ್ಲಿ ನಿಮಗೆ ಮಾತ್ರ ಗೊತ್ತು ಜೇಬು ಖಾಲಿ ಖಾಲಿ ಅಂತಕ್ಕಂಥದ್ದು. ರಾಹುಗೆ ಏನ್ ಮಾಡಿ ಅಂದ್ರೆ, ವರ್ಷಕ್ಕೊಮ್ಮೆ ತಪ್ಪದೆ ಈ ಸರ್ಪಕ್ಷೇತ್ರಗಳು, ಅದು ಕುಕ್ಕೆ ಕ್ಷೇತ್ರ ಇರ್ಬೋದು, ಕಾಳಹಸ್ತಿ ಇರ್ಬೋದು, ವೈದೇಶ್ವರನ ದೇವಸ್ಥಾನ ಇರ್ಬೋದು, ಇಲ್ಲ ಘಾಟಿ ಸುಬ್ರಹ್ಮಣ್ಯ ಇರ್ಬೋದು, ಇಲ್ಲಿ ಅದು ಸರ್ಪಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು. ಅಲ್ಲೇ ಒಂದು ದಿನ ಇದ್ದು ಸಂಕಲ್ಪ ಮಾಡ್ಕೊಂಡು ಬನ್ನಿ, ತೀರ್ಥಕ್ಷೇತ್ರ ಸ್ನಾನ, ದೆನ್ ದರ್ಶನ ಅರ್ಚನಾ, ನಿಮ್ಮ ಶಕ್ತಿಯಾನುಸಾರ ಏನಾದರೂ ಒಂದು ವಿಶೇಷ ಪೂಜೆ, ಸರ್ಪದೋಷ ಪೂಜೆಗಳಿರುತ್ತೆ, ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ಒಂದು. ಎರಡನೇದು, ರಾಹುವತ್ ಶನಿ ಕುಜವತ್ ಕೇತು ಅನ್ನತಕ್ಕಂಥ ಮಾತು ಹೇಳ್ತೇವೆ ಅಂತ. ರಾಹುಗೂ ಶನಿಗೂ ದೃಷ್ಟಿ ಇರೋದ್ರಿಂದ ಶನಿ ರಾಹು ಸೇರ್ತು ಅಂದರೆ ಬರುವುದು ದಕ್ಕಲು ಬಿಡುವುದಿಲ್ಲ, ಅಂದರೆ ತಿಂದಿದ್ದು ಜೀರ್ಣ ಮಾಡೋಕೆ ಬಿಡಲ್ಲ ಅಂತ ಹೇಳ್ತೇವೆ. ಬರೀ ಪರಿಶ್ರಮ ಪರಿಶ್ರಮ, ಮಕ್ಕಳ ಚಿಂತೆ, ಮನೆ ಚಿಂತೆ, ಕುಟುಂಬ ಚಿಂತೆ, ಭೂಮಿ ಚಿಂತೆ, ವ್ಯವಹಾರ ಚಿಂತೆ, ದುಡಿಯೋ ಚಿಂತೆ, ಎತ್ತಿಡೋ ಚಿಂತೆ, ಕೊಡೋ ಚಿಂತೆ, ಸಾಲ ಚಿಂತೆ, ಏನೋ ಹೊರೇನಪ್ಪ, ಏನೋ ಒಂಥರ ಮುಖದಲ್ಲಿ ಭಯ ಆತಂಕ, ಇನ್ನೇನು ಆಗ್ಬಿಡುತ್ತೋ, ಇನ್ನೆಲ್ಲಿ ಹೊರಗಡೆ ಬಂದ್ಬಿಡುತ್ತೋ, ಯಾರು ನಮಗಿಲ್ವಾ, ತರ ಏನೋ ಒಂಥರ ಸಂಕಟ. ಹೌದೋ ಅಲ್ವೋ? ಹೌದು. ಸರಿ, ಅದಕ್ಕೇನು ಮಾಡಿ ಅಂದರೆ, ನಿಮ್ಮ ಪತ್ನಿ ಕೈಯಲ್ಲಿ ಪ್ರತಿ ಶನಿವಾರ ಒಂದು ಬಟ್ಟಲು, ಚಿಕ್ಕ ಬಟ್ಟಲಾದರೂ ಸರಿ ಅಯ್ಯ, ಒಂದು ಲೋಟ ಆದರೂ ಸರಿ, ಸ್ಟೀಲ್ದು ಹೊಸ ಲೋಟ ತೊಗೋಬೇಕು. ತಗೊಂಡು
ಅದರಲ್ಲಿ ಎಳ್ಳೆಣ್ಣೆ ಹಾಕ್ಬಿಟ್ಟು ಅದರಲ್ಲಿ ನೀವು 8 ನಾಣ್ಯ ಒಂದೊಂದು ನಾಣ್ಯ ಇಲ್ಲ ಮನೆಯವರೆಲ್ಲ ಸೇರಿ ಆ ನಾಣ್ಯವನ್ನು ದೇವರ ನೆನೆಸ್ಕೊಂಡು ಹಾಕ್ತಕ್ಕಂಥದ್ದು ತಿಂಗಳಲ್ಲಿ ಒಂದು ಶನಿವಾರ ಹನುಮಂತ ದೇವರಿಗೆ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ, ಇಲ್ಲ ದುರ್ಗಾದೇವಿಗೆ ಕೊಡ್ತಕ್ಕಂಥದ್ದು ಮಾಡಿ. ಹಾಗೂ ಪ್ರತಿನಿತ್ಯ ಒಂದು ಏನಾದರೂ ಒಂದು ಗಿಡ ಆ ರಾಹು ಪ್ರಭಾವಕ್ಕೆ ಮೂಕ ಪ್ರಾಣಿ ಅಷ್ಟೇ ಅಲ್ಲ ಸಸ್ಯಗಳಿಗೂ ಕೂಡ ಮಾತು ಬರುತ್ತೆ, ಅವು ಮಾತಾಡಕ್ಕೆ ಬಾಯಿಲ್ಲ. ಅವಕ್ಕೇನಾದರೂ ನೀರು ಹಾಕ್ತಕ್ಕಂಥದ್ದು ಒಂದು ಪ್ರೋಕ್ಷಣೆ ಮಾಡಿ ಹಾ ಬರ್ತಾ ಒಂದು ಲೋಟ ನೀರು ಹಾಕ್ಬಿಟ್ಟು ಒಂದು ಚೊಮ್ಮ ನೀರಲ್ಲಿ ಹಾಕ್ಬಿಟ್ಟು ಮನೆಯವ್ರ ಕೈ ಕೊಟ್ಬಿಟ್ಟು ಹೋಗಿ. ಇಟ್ಸ್ ಮೈ ಚಾಲೆಂಜ್. 48 ಡೇಸಲ್ಲಿ ನೋಡಿ ಒಂದು ಅದ್ಭುತ, ಒಂದು ದಾರಿ ಅನ್ನೋದು ಕಾಣಿಸುತ್ತೆ. ಆಗಲೇಬೇಕು, ಆಗುತ್ತೆ, ಹೋಗ್ಬಿಡಿ. ಚಲಪತಿಯವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ ಹಿರಿಯರು ಹೇಳ್ತಾರೆ, ಹರ ಮುನಿದರು ಗುರು ಕಾಯ್ವನಯ್ಯ ಅಂತ. ಹಾಗೆ ಕಲಿಯುಗದಲ್ಲಿ ನಿಜ ದೈವದಂತೆ ನಿಂತು ಗುರು ರಾಘವೇಂದ್ರರು ನಮ್ಮೆಲ್ಲರನ್ನ ಸಲಹಿಸ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಗಳನ್ನ ಕೂಡ ತಾವು ನೀಡಿದ್ರಿ. ಮುಂದೆ ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಖಂಡಿತ ರಾಶಿ ಫಲಕ್ಕೆ ಬರೋಣ. ಬಹು ವಿಶೇಷವಾಗಿ ಇವತ್ತು ತುಂಬ ವಿಶೇಷವಾಗಿ ಶತಭಿಷಾ ನಕ್ಷತ್ರ, ರಾಹುವಿನ ಪೂರ್ಣ ಪ್ರಭಾವ, ಸುಕರ್ಮಯೋಗ, ವಿಜಯನಾಮ ಸಂವತ್ಸರದ ಈ ಗುರುವಾರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ. ಆ ಒಂದು ಸುಕರ್ಮ ಅಂತ ಹೇಳಿದ್ರೆ ಒಳ್ಳೆಯದು. ಇವತ್ತು ಯಾರೇ ಆಗಲಿ ವೃದ್ಧಿ ಏನೇ ಮಾಡಿದ್ರೂ ಈ ಒಂದು ದ್ವಿತೀಯ ತಿಥಿ ತುಂಬ ಒಳ್ಳೆಯದು ಅಂತ ಹೇಳ್ತೇವೆ. ಇನ್ನೂ ಆ ಒಂದು ಪ್ರಭಾವ ಇರುತ್ತೆ ಅನ್ನತಕ್ಕಂಥದ್ದು, ಆ ಒಳ್ಳೆಯದರ ಪ್ರಭಾವ ಅಂತ ಒಳ್ಳೆಯದು ಅನ್ನಿಸ್ಕೊಳ್ತಕ್ಕಂಥ ಸುಕರ್ಮ ಯೋಗ. ಸೊ ಏನಾದರೂ ಈ ಧ್ಯಾನ ಕ್ಲಾಸು, ಮೆಡಿಟೇಷನ್ ಕ್ಲಾಸಸ್ ಸೇರಬೇಕು, ಏನಾದರೂ ಒಂದು ಹೊಸ ಬಟ್ಟೆ ಹೊಲಿಸ್ಬೇಕು, ಹೊಸ ಬಟ್ಟೆ ಹಾಕಬೇಕು, ಮನೆ ಅಲಂಕಾರ ಮಾಡಬೇಕು, ಯಾರಾದರೂ ಗುರುಗಳನ್ನು ಕರಿಬೇಕು, ಯಾರಾದರೂ ಹಿರಿಯರನ್ನು ಕರೆದು ಸೇವೆ ಮಾಡಬೇಕು, ಯಾರಿಗಾದರೂ ದಾನ ಮಾಡಬೇಕು, ಅನ್ನಛತ್ರ, ಧರ್ಮಛತ್ರ, ವಿದ್ಯಾಛತ್ರ, ಆ ಕೈಂಡ್ ಆಫ್ ಡಿವೋಷನಲ್ ಥಿಂಗ್ಸ್, ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು ಸಂಕಲ್ಪ ಇದೆ, ಯಾರೋ ಆತ್ಮೀಯರನ್ನು ಭೇಟಿ ಮಾಡಬೇಕು, ತುಂಬ ದಿನ ಆಗಿತ್ತು ಮಗು ಆಗಿದೆ ಹೋಗಿ ಮಾತಾಡಿಸ್ಕೊಂಡ್ಬರಬೇಕು ಒಳ್ಳೆ ದಿನಾನ. ಸೊ ಅಕ್ಕ ತಂಗಿ ಇದ್ದಾರೆ ಅವ್ರನ್ನ ಹೋಗಿ ನೋಡ್ಕೊಂಡು ಬರಬೇಕು, ಅಣ್ಣ ತಮ್ಮ ಇದ್ರೆ ನೋಡ್ಕೊಂಡು ಬರಬೇಕು, ಆತ್ಮೀಯರಿದ್ದಾರೆ ನೋಡ್ಕೊಂಡು ಬರಬೇಕು. ಅ ಬೆಸ್ಟ್ ಡೇ, ಯು ವಿಲ್ ಸಿ ದ ರಿಸಲ್ಟ್ಸ್. ಅವರು ಖುಷಿ ಅಷ್ಟಿಲ್ಲ, 10 ಪಟ್ಟು ಖುಷಿ ಅವ್ರಿಗೆ ಬರುತ್ತೆ. ಹಸದಾಗ ಕೊಡಬೇಕಂತೆ ಅಲಸನಣ್ಣು ಅನ್ನೋ ಒಂದು ಮಾತು. ಸೊ ಇವತ್ತು ಆತ್ಮೀಯರ ಒಂದು ಭೇಟಿ ಮಾಡಲಿಕ್ಕೆ ಸುಕರ್ಮ ಯೋಗ ಇಸ್ ದ ಬೆಸ್ಟ್. ಅದು ನೋಡೋಣ ಯಾವ ರಾಶಿಗೆ ಯಾವ ಫಲ ಅಂತ. ಮೊದಲಿಗೆ ಮೇಷರಾಶಿ. ಪೂರ್ಣ ಸುಕರ್ಮ ಭಾವ ನಿಮಗೆ. ಎಂಥ ಶತ್ರು ಇದ್ರೂ ಕೂಡ ಓಡೋಗ್ತಾನೆ, ನಿವಾರಿಸ್ಕೊಳ್ತಕ್ಕಂಥ ಒಂದು ಭಾವ ತುಂಬ ಬುದ್ಧಿವಂತಿಕೆಯಿಂದ ಮಾಡ್ಕೋತೀರ. ಜೂಜು ಲಾಟ್ರಿಲಿ ಏನಾದರೂ ಇದ್ರೆ, ಆ ಥರದ ವ್ಯವಹಾರ ಮಾಡೋಕ್ಕೆ ಹೋಗ್ತಿದ್ರೆ, ರೇಸು ಬಾಜಿ ಕಟ್ಟೋದು ಅದೇನೋ 2 ನಂಬರಿ 30 ನಂಬರಿ 4 ನಂಬರಿ ಲಾಟ್ರಿ ಬೇಡ್ರಪ್ಪ. ಯಾಕಂದರೆ ನಿಮ್ಗೆ ನವಾಂಶದಲ್ಲಿ ಬುಧ ಬಂದು ತಲೆ ಕೆಡಿಸ್ಲಿಕ್ಕೆ ಲಗ್ನದಲ್ಲಿ ಕೂತ್ಕೋತೀನಿ. ಖಂಡಿತ ಯಾರೋ ತಲೆ ಕೆಡಿಸಿ ಹಿಂಗೆ ಮಾಡೋಣ ಪ್ರಾಜೆಕ್ಟ್, ಹಂಗೆ ಮಾಡೋಣ ಪ್ರಾಜೆಕ್ಟ್, ಅದು ಇದು ಹೇಳಿ ಇರೋದು ಬರೋದೆಲ್ಲ ತೊಗೊಂಡೋಗಿ ಹಾಕ್ಸಿ ಮುಳುಗಿಸ್ಬಿಡ್ತಾರೆ. ಎಚ್ಚರಿಕೆ, ರಾಹು ಎಷ್ಟೇ ಕೊಡ್ತಾನೋ ಅಷ್ಟು ತೊಗೊಂಡು ಹೋಗಿ ಬೀದಿಲಿ ಹಾಕ್ಬಿಡ್ತಾನೆ. ಎಚ್ಚರಿಕೆ. ಏನು ವೃಷಭ ರಾಶಿ, ಫ್ಯಾಂಟಾಸ್ಟಿಕ್. ಅದರಲ್ಲೂ ಈ ಕಲಾ ಪ್ರಪಂಚದಲ್ಲಿರೋರು, ಈ ಬಾಡಿ ಬಿಲ್ಡರ್ಸು, ಸ್ಪೋರ್ಟ್ಸ್ ಪರ್ಸನ್ಸು, ಪೊಲೀಸ್ ಪರ್ಸನ್ಸು, CID, ಭರ್ಜರಿ ಬೇಟೆ, ಗೋಲ್ಡನ್ ಹಂಟ್, ಏನಾದ್ರು ಸ್ಪೋರ್ಟ್ಸಲ್ಲಿದ್ರೆ ಒಳ್ಳೆ ನಿಮ್ಗೆ ಅವಾರ್ಡ್ಸ್ ಏನಾದರೂ ಹುಡುಕೊಂಡು ಬರ್ತಕ್ಕಂಥದ್ದಾಗುತ್ತೆ. ವಾ ವಿ ವು ವೇ ಓ ಅನ್ನತಕ್ಕಂಥ ಅಕ್ಷರದಲ್ಲಿರ್ತಕ್ಕಂಥವ್ರಿಗಂತೂ ರಾಜಯೋಗ. ಅದರಲ್ಲೂ ಪೊಲೀಸಲ್ಲಿದೆ ವೆಂಕಟೇಶ್, ವಿರಾಟ್, ವೀಣಾ ಅನ್ನತಕ್ಕಂಥವ್ರು ಏನಾದರೂ ಒಂದು ಮನೆ ತೊಗೋಬೇಕು, ಜಾಗ ತೊಗೋಬೇಕು, ಆ ಪಾರ್ಟ್ನರ್ಶಿಪ್ದು ಏನಾದರೂ ಕಿರಿಕಿರಿದ ಕುಳಿತ್ಕೊಂಡು ಮಾತಾಡಬೇಕು. ಇವತ್ತು ಮಾತಾಡಿ, ನಿಧಾನವಾಗಿ ಮಾತಾಡಿ, ಪರಿಷ್ಕಾರ ಸಿಗುತ್ತೆ. ಮಿಥುನ ರಾಶಿ ವಿಶೇಷವಾಗಿ ಚಂದ್ರ ಭಾಗ್ಯಸ್ಥಾನದಲ್ಲಿದ್ದಾನೆ, ಆ ರಾಹು ತ್ರಿಕೋನದಲ್ಲಿದ್ದಾನೆ. ಏನಾದರೂ ಅವಾರ್ಡ್ಸು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಪ್ರಮೋಷನ್ನು, ಪ್ರೀಚರ್ಸು, ಡಾಕ್ಟರ್ಸು, ಲಾಯರ್ಸು, ಅಡ್ವೊಕೇಟ್ಸು, ಜಡ್ಜಸ್ಸು, ಫ್ಯಾಂಟಾಸ್ಟಿಕ್. ಈ ಸೈಂಟಿಸ್ಟ್ಗಳು, ಡಾಕ್ಟರ್ಸು, ಏನೋ ಒಂದು ರಿಸರ್ಚಲ್ಲಿರತಕ್ಕಂಥ ಡಾಕ್ಟರ್ಸು, ಈ ಲೆಕ್ಚರರ್ಸು, ಅಡ್ವೈಸರ್ಸು, ಕನ್ಸಲ್ಟೆಂಟ್ಸು, ಜ್ಯೋತಿಷ್ಯರು, ರೈಟರ್ಸು ಚೆನ್ನಾಗಿದೆ. ಅದು ಬಿಟ್ಟು ಏನಾದರೂ ಒಂದು ಈ ಪ್ರಾಪರ್ಟಿ ಕನ್ಸಲ್ಟೆಂಟ್ಗಳಲ್ಲಿ ಇದ್ದರೆ ಸ್ವಲ್ಪ ನೋವು ತಿಂತೀರ ನೋಡಿಕೊಂಡು. ಏನು ಕಟಕ ರಾಶಿ,
ಮನೋವೇದನೆಯಿಂದ ಬಳಲ್ತಕ್ಕಂಥ ಒಂದು ದಿನ ಆಗ್ಬಿಡುತ್ತೆ. ಉನ್ಮಾದ, ಏನೋ ಒಂದು ಹಿಸ್ಟೀರಿಯಾ, ಫಿಟ್ಸು, ಕಾಯಿಲೆಗಳ ಭಾವ ಇದೆ, ಭೀತಿ ಇದೆ, ಯಾವುದೋ ಪೊಲೀಸ್ ಕೇಸ್ ಇದೆ, ಕೋರ್ಟ್ ಕೇಸ್ ಇದೆ, ಭೂಮಿ ಕೇಸ್ ಇದೆ, ಒಡ ಹುಟ್ಟದವ್ದು, ಅವಮಾನ, ಅಪವಾದ, ಕಿರಿಕಿರಿ ಕೂಡ ಇದೆ. ಇವತ್ತೇನು ಮಾಡಿ ಅಂದರೆ ಆದಷ್ಟು ಕಂಚಿನ ತಟ್ಟೆಯಲ್ಲಿ ಊಟ ಮಾಡಿ, ಮನೆಯಲ್ಲಿ ತಪ್ಪದೆ ಹೊರಗಡೆ ಹೋಗೋಕ್ಕೆ ಮೊದಲು ವಿನಾಯಕನಿಗೆ ಮನೆಯಲ್ಲೇ ಪುಟ್ಟದಾಗಿ ನೈವೇದ್ಯಕ್ಕೇನಾದರೂ ಇಟ್ಟು ಪೂಜೆ ಮಾಡಿ ಹೋಗಿ. ಚಂದ್ರ ಅಷ್ಟಮ ಅಲ್ವಾ, ಮಗ ಆದರೂ ಕೈ ಹಿಡ್ಕೊಳ್ಳಿ. ಇಲ್ಲ ಹೊರಗಡೆ ಇದ್ದೀರಾ, ವಿನಾಯಕ ಮಂತ್ರವನ್ನಾದರೂ ಓಂ ಗಂ ಗಣಪತಿಯೇ ನಮಃ ಜಪ ಮಾಡಿಕೊಳ್ಳಿ. ಸಿಂಹರಾಶಿ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್, ಶಿವಲಿಂಗಯ್ಯ ಅಂತ. ಮೇಡಮ್, ಶಿವಲಿಂಗಯ್ಯ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು. ಅವ್ರ ಹೆಸರು? ಎಸ್, ಅಶ್ವಿನಿ. ಹುಟ್ಟಿದ ದಿನಾಂಕ? 25/12/1993. 25/12/93 ಅಲ್ವಾ? 25/12 ಡಿಸೆಂಬರ್. ಹೌದು, ಗೊತ್ತಾಯ್ತು. 1993. ಸರಿ. ಸಮಯ? 3:05 ಸಂಜೆ. ಬೆಳಗ್ಗೆನಾ? ಸಂಜೆ. ಸಂಜೆ ಸಂಜೆ 1:00-12:00 ಒಂದು ಸಂಖ್ಯೆಯನ್ನ ತಿಳಿಸಿ. 5 ಮೇಡಮ್. 5. ಗುರುಜಿ ಇದಾರೆ, ಮಾತಾಡಿ ಶಿವಲಿಂಗಯ್ಯ ಅವರೇ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ತುಂಬಾ ವಿಶೇಷವಾಗಿ ನಿಮ್ಮ ಒಂದು ಮಗು ಜಾತಕ ಸ್ವಲ್ಪ ಚಂದ್ರನ್ ನೋಡಿದ ತಕ್ಷಣ ಗಾಬರಿ ಪಡ್ತೇವೆ. ಚಂದ್ರನ ಪಕ್ಕದಲ್ಲಿ ಕೇತು ಬಂತು ಅಂದ್ರೆ ಏನೋ ಒಂದು ಹುಳುಕ್ ಮಾಡಿಡ್ತಾನೆ, ನೋವಿಡ್ತಾನೆ, ತಾಯಿಗೆ ಸ್ವಲ್ಪ ನೋವಿಡ್ತಾನೆ, ತಾಯಿ ಆರೋಗ್ಯದಲ್ಲಿ ಬಾಧೆ ಇಡ್ತಾನೆ ಅನ್ನತಕ್ಕಂಥದ್ದು ಇದು ತೋರಿಸ್ತಿದೆ. ಅದರಲ್ಲೂ ಈ ಹುಡುಗಿ ಬಂದು ಕೃತಿಕಾ ನಕ್ಷತ್ರ ಪ್ರಭಾವ, ಸ್ವಲ್ಪ ಸಿಟ್ಟು ಕೋಪ ಹಠಾರ ಹಬ್ಸ ಸ್ವಲ್ಪ ಜಾಸ್ತಿನೇ. ಕೃತಿಕಾ ಅಂದ್ರೆ ಕೃತಿಗೈ ಅಂತ ಹೇಳ್ತೇವೆ, ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಕಾರ್ತಿಗೈ ಅನ್ನತಕ್ಕಂಥದ್ದು. 6 ತಾಯಂದಿರ ಹಾಲು ಕುಡಿದು ಬೆಳೆದಂತಹ ಒಂದು ಉಗ್ರ, ಅಷ್ಟು 6 ಜನದ ಹಾಲು ಕುಡಿದಿದ್ರು ಆ ಕೋಪ ಏನು ಹಸುವೆ ತಣಿಸಿಲ್ಲ ಅನ್ನತಕ್ಕಂಥ ಭಾವ. ಈ ಮಗುದು ಕೂಡ ಅಂಥದ್ದೇ ಒಂದು ಪುಟ್ಟದಾಗಿ ಬೇರೆ ಕೇಂದ್ರಾಧಿಪತಿ ದೋಷ ಇದೆ. ಅದು ಏನು ಅಂತ ಆಮೇಲೆ ಹೇಳ್ತೇನೆ. ಯಾಕೆಂದ್ರೆ ಕುಟುಂಬ ಸ್ಥಾನದಲ್ಲಿ ಕೇತು ಇದ್ದು ಕೇಂದ್ರಾಧಿಪತಿ ದೋಷ ಏನಾದರೂ ಬಂತು ಅಂದರೆ ಕನ್ಫರ್ಮ್ ಇಲ್ಲೋ ಮದುವೆ ವಿಚಾರ, ಕುಟುಂಬ ವಿಚಾರ, ಮನೆಯ ವಿಚಾರ, ಮಕ್ಕಳ ವಿಚಾರ ಸ್ವಲ್ಪ ಹಳಿ ತಪ್ಪಿದ ನಾವಿಕೆನೆ ಅನ್ನತಕ್ಕಂಥದ್ದು ಹೇಳ್ತೇವೆ. ಹಳಿ ತಪ್ಪಿದ ಟ್ರೈನ್ ಥರ ಇಲ್ಲೋ ಒಂದು ಎಳೆದಾಟವೆ. ಈ ಮನೇಲಿ ನೋಡಿ ಎಲ್ಲ ಇದೆ, ನೆಮ್ಮದಿ ಇಲ್ಲ, ಎಲ್ಲ ಇದೆ ಒಗ್ಗಟ್ಟಿರೋಲ್ಲ, ಎಲ್ಲ ಇದೆ ಒಂದು ಮಾತಲ್ಲಿರೋಲ್ಲ, ಎಲ್ಲ ಇದೆ ಒಬ್ಬೊಬ್ರದ್ದು ಒಂದೊಂದು ದಾರಿ ಒಂದೊಂದು ಭಾವ ಅನ್ನತಕ್ಕಂಥದ್ದು. ಈ ಹುಡುಗಿನೂ ಕೂಡ ಒಂದೊಂದು ಸಮಯ ಅರ್ಥ ಮಾಡ್ಕೊಳ್ಳೋದು ಕಷ್ಟವೇ, ಸೂಕ್ಷ್ಮವೇ. ಹೌದೋ ಅಲ್ವೋ ಸ್ವಾಮಿ? ಹೌದು ಬುದ್ಧಿ, ಸ್ವಲ್ಪ ಹಠ ಒಂಥರ. ಹೇಳಿ ಹಿರಿಯರು, ಏನೋ ಕೇಳಬೇಕು ಮಗಳ ಬಗ್ಗೆ ಅಂತಿದ್ದೀರಾ, ಕೇಳಿ. ಅದೇ ಅವಳದು ವಿದ್ಯಾಭ್ಯಾಸ ಮತ್ತೆ ಮದುವೆದು ಯಾವ ತರ ಅಂತ ಕೇಳಬೇಕಿತ್ತು. ನೋಡಿ, ಈ ಮಗುವಿಗೆ ಕುಟುಂಬದಲ್ಲಿ ಕೇತು ದೋಷ ಇದ್ದಾಗ ಎಲ್ಲ ಸಿಗುತ್ತೆ, ನಾನು ಆಗ್ಲೇ ಹೇಳಿದೆ. ಆದಷ್ಟು ಅದ್ರ ಕಡೆನೆ ನೋಡಿ, ಸ್ವಲ್ಪ ಇಷ್ಟವಾದ ಹುಡುಗನನ್ನೇ ಆದಷ್ಟು ಮದುವೆ ಮಾಡಲು ಪ್ರಯತ್ನ ಮಾಡಿ. ಸೊ ಆ ಸಪ್ತಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಮದುವೆ ಆಗೋವನಿಗೆ ಅದೃಷ್ಟ ಅಂದರೆ ಅವನು ಕುಳಿತು ತಿನ್ನಬೇಕು ಅಂತ ಒಂದು ಯೋಗ ಈ ಮಗುವಿಂದ ಇದೆ, ಅಷ್ಟು ಚೆನ್ನಾಗಿದೆ. ಸೊ ಕೇತು ದೋಷ ಇರೋದ್ರಿಂದ ಏನು ಮಾಡಿ ಅಂದರೆ, ಮನೆಯಲ್ಲಿ ಒಂದು ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಈ ಪುಟ್ಟು ಹುಡುಗಿ ಕೈಯಿಂದ ಒಂದು ಪುಟ್ಟು ಫಿಶ್ ಟ್ಯಾಂಕ್ ಇಡಿ. ಅದರಲ್ಲಿ ಕಡಿಮೆ ಕಡಿಮೆ ಅಂದರೂ ಒಂದು 3 ಜೋಡಿ ಮೀನುಗಳಿರ್ತಕ್ಕಂಥದ್ದು, ಅದರಲ್ಲೂ ಮೇಷಲಗ್ನ ಆಗಿರೋದ್ರಿಂದ ಕೆಂಪು ಮೀನುಗಳು 1 ಜೋಡಿಯಾದರೂ ಇರತಕ್ಕಂಥ ಒಂದು ಭಾವ ಮಾಡಿಸಿ. ನಾರ್ತ್ ಈಸ್ಟ್ ತುಂಬ ದೊಡ್ಡದು ಇಡಬಾರ್ದು, ತುಂಬ ಚಿಕ್ಕದು ಇಡಬಾರ್ದು, ಅವಕ್ಕೂ ಓಡಾಡಲಿಕ್ಕೆ ಒಂದು ಜಾಗ ಆಗಬೇಕು ಅನ್ನತಕ್ಕಂಥದ್ದು ಅದನ್ನು ಮಾಡಿಸಿ ಪ್ರತಿನಿತ್ಯ ಈ ಪುಟ್ಟು ಹುಡುಗಿ ಅದಕ್ಕೇನಾದರೂ ತಿಂಡಿ ಹಾಕ್ಬಿಟ್ಟು ಹೋಗಬೇಕು, ಇಲ್ಲ ಮಲ್ಕೊಳ್ಳೋಕೆ ಮೊದಲಾದರೂ ಸ್ವಲ್ಪ ತಿಂಡಿ ಹಾಕ್ಬಿಟ್ಟು ಹೋಗೋದು. ಕೇತು ಸ್ವಲ್ಪ ಬೇಗ ಡಿಪ್ರೆಷನ್ ಆಗೋದ್ರಿಂದ ಒಂದು 10 ನಿಮಿಷ ಆ ಫಿಶನ್ನೇ ನೋಡ್ತಕ್ಕಂಥದ್ದು ಓಡಾಡೋದ್ರ ಕನ್ಫ್ಯೂಷನ್ ಸ್ವಲ್ಪ ಜಾಸ್ತಿ, ತಲೆ ಕೆಡ್ಸ್ಕೋತಾಳೆ ಹಿಂಗೆ ಹಾಗೆ. ನೋಡಿ ಇನ್ನೊಂದು, ನಿಮ್ಮ ಮಗು ಬಾಯೇ ಬಿಚ್ಚಲ್ಲ, ಏನೋ ಮೂಡ್ ಬಂದಾಗ ಮಾತ್ರ ತುಂಬ ಮಾತಾಡ್ತಾಳೆ, ಇಲ್ಲ ಮಾತೇ ಇಲ್ಲ, ಸೈಲೆಂಟಾಗಿರ್ತಕ್ಕಂಥದ್ದು. ಹೌದೋ ಅಲ್ವೋ? ಹಾಂ, ಅದಕ್ಕೋಸ್ಕರ ಇಷ್ಟನ್ನು ನೋಡ್ಕೊಳ್ಳಿ, ಉದ್ಯೋಗದ ಕಡೆ ಗಮನ ಕೊಡ್ಲಿಕ್ಕೆ ಹೇಳಿ. ದೊಡ್ಡ ಅಧಿಕಾರ, ಸ್ಥಾನ, ಪದವಿ ಎಲ್ಲ ಪಡಿತಾಳೆ, ಎಲ್ಲವೂ ಇದೆ. ಸಂಕಷ್ಟಿಯನ್ನು ಮಾಡಲಿಕ್ಕೆ ಹೇಳಿ, ಇನ್ನಷ್ಟು ಅನುಕೂಲಕರ ಆಗ್ತಕ್ಕಂಥದ್ದು ಆಗುತ್ತೆ. ಹೋಗ್ಬೇಡಿ. ಶಿವಲಿಂಗಯ್ಯ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿಗಳ ಕುರಿತು ತಿಳಿಸ್ಕೊಡ್ತೀರಾ? ಸಿಂಹ ರಾಶಿಯವರಿಗೆ ವಿಶೇಷವಾಗಿ ಸಪ್ತಮದಲ್ಲಿ ಚಂದ್ರ. ಸೊ ಸಪ್ತಮ ಅಂದರೆ ಏನು? ಪಾರ್ಟ್ನರ್ಸ್, ಫ್ರೆಂಡ್ಸ್ ಅಂತೆಲ್ಲ ಹೇಳ್ತೇವೆ, ಕೊಡೋದು ತಗೊಳ್ಳೋದು, ಸಂಗಾತಿ.
ಸೊ ಗಂಡನ ಮೂಲಕ ಹೆಂಡತಿಗೆ ಹೆಂಡತಿ ಮೂಲಕ ಗಂಡನಿಗೆ ಇಲ್ಲ ಪಾರ್ಟ್ನರ್ಸು ಫ್ರೆಂಡ್ಸು ಬಂಧುಗಳು ಆತ್ಮೀಯರು ಏನೋ ಖರ್ಚುಗಳು ಬರ್ತಕ್ಕಂಥದ್ದು ಬರುತ್ತೆ ಅನಗತ್ಯ ಅನಗತ್ಯ ಖರ್ಚುಗಳು ಅದು ಸ್ವಲ್ಪ ತಲೆ ಕೆಡುತ್ತೆ ಹೋಗ್ರಿ ರೀ ಹಾಗೆ ಹೀಗೆ ಅನ್ನತಕ್ಕಂಥ ಒಂದು ಭಾವ ಹಾಗೆ ಅಲ್ಲಿ ಸ್ವಲ್ಪ ಸಣ್ಣ ಕಿರಿಕಿರಿ ಕೂಡ ಆಗ್ತಕ್ಕಂಥದ್ದು ಆಗುತ್ತೆ ಏನು ಕನ್ಯಾ ರಾಶಿ ಫಸ್ಟ್ ಭಾವದಲ್ಲಿರ್ತಕ್ಕಂಥ ಚಂದ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ ಕಿರಿಕಿರಿ ಏನಾದರೂ ಒಂಚೂರು ಆಗುತ್ತೆ ಕುಟುಂಬದಲ್ಲಿ ಮನೆಯಲ್ಲಿ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಬೆಳಿಗ್ಗೆ ಎದ್ದಾಗಿಂದ ಯಾಕೋ ಲೇಟ್ ಹೋಗೋಣ ಮಾಡೋಣ ನೋಡೋಣ ಆಗಲಿ ಏನೋ ಒಂದು ಆಗ್ತಿಲ್ಲ ಅನ್ನತ್ರ ಅಂತ ಏನೋ ಮೂಡ್ ಮೈಂಡ್ ಮೈಲಿಗೆ ಮಾಡ್ತಕ್ಕಂಥದ್ದು ಅನಿಸುತ್ತೆ ಹುಳಿ ತಿನ್ನಬೇಡಿ ಇವತ್ತು ಈ ಚಿತ್ರಾನ್ನ ಪುಳಿಯೋಗರೆ ಈ ಥರ ಮಾಡಿ ತಿನ್ನಬೇಡಿ ಚೆನ್ನಾಗಿ ಒಳ್ಳೆ ಹೆಸರು ಬೇಳೆ ಕನ್ಯಾ ರಾಶಿ ಅಲ್ವಾ ಹೆಸರು ಬೇಳೆ ಪಾಯಸ ರಾಹು ನೋಡಬೇಕು ಅಂದರೆ ಬುಧನನ್ನು ಇಟ್ಕೋಬೇಕು ಬುಧ ಅಂದರೆ ಆ ಒಂದು ಹೆಸರು ಕಾಳು ಅಂತ ಹೇಳ್ತೇವೆ ಹೆಸರು ಕಾಳು ಹುಗ್ಗಿನೋ ಆ ಒಂದು ಸುಗ್ಗಿನೋ ಇಲ್ಲಾಂದರೆ ಪಾಯಸನೋ ಮಾಡಿಕೊಂಡು ತಿಂತಕ್ಕಂಥದ್ದು ಒಂಚೂರು ಬೆಳಿಗ್ಗೆನೆ ಮಾಡಿ ನೀವು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡ್ಕೊಳ್ಳಿ ಸುಮ್ಮನೆ ದರ್ಶನ ಮಾಡ್ಕೊಳ್ಳಿ ತುಳಸಿ ಅರ್ಚನೆ ಮಾಡಿಸಿ ಆ ಚಂದ್ರದೋಷ ಹೋಗುತ್ತೆ ಇಟ್ಸ್ ನಾಟ್ ಯುವರ್ ಡೇ ಟು ಟೇಕ್ ಎನಿ ಬಿಗ್ ಡಿಸಿಷನ್ಸ್ ಚಂದ್ರ ಆರನೇ ಮನೆಯಲ್ಲಿದ್ದಾಗ ಮನಸ್ಸು ಅಲ್ಲೋಲ ಕಲ್ಲೋಲ ತುಲಾ ರಾಶಿಗಂತೂ ಅದ್ಭುತ ನೀವೇನಾದರೂ ಈ ಪೆಟ್ರೋಲ್ ಬಂಕ್ ನಡೆಸ್ತಿದ್ರೆ ಗ್ಯಾಸ್ ನಡೆಸ್ತಿದ್ರೆ ಇಲ್ಲ ಅಂತ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಕೆಲಸ ಸಿಮೆಂಟು ಸ್ಟೀಲು ಕಬ್ಬಿಣ ಹಾರ್ಡ್ವೇರು ಆಟೋಮೊಬೈಲು ಮೆಕ್ಯಾನಿಕಲ್ಲು ಈ ಚಪ್ಪಲಿ ಅಂಗಡಿ ಎಕ್ಸ್ಪೋರ್ಟು ಮಾಂಸದ ಅಂಗಡಿ ವೈನ್ ಟ್ಯಾವರಿನ್ನು ಹೆಂಡದ ಅಂಗಡಿ ಈ ಥರದಲ್ಲಿದ್ದರೆ ಪೊಲೀಸ್ ಇಲಾಖೆಯಲ್ಲಿದ್ದರೆ ಕಬ್ಬಿಣದ ವ್ಯಾಪಾರಿಗಳಾಗಿದ್ದರೆ ಸ್ಕ್ರಾಪ್ ವ್ಯಾಪಾರಿಗಳಾಗಿದ್ದರೆ ವಿಶೇಷ ಲಾಭ ನೋಡ್ತೀರ ವೃಶ್ಚಿಕ ರಾಶಿಗೆ ಸ್ವಲ್ಪ ಏನೋ ಮನಸ್ಸು ಅಲ್ಲೂಲ ಕಲ್ಲೂಲ ಸುಖಭಾವ ಉದ್ಯೋಗದಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಅತ್ತೆಯಿಂದ ತಾಯಿಯಿಂದ ವಯಸ್ಸಾದವರಿಂದ ಪ್ರಯಾಣಗಳಿಂದ ಏನೋ ಮನೆ ವಿಚಾರ ಕುಟುಂಬ ವಿಚಾರ ನೀವೇ ಓಡಬೇಕು ನೀವೇ ಇಳಿಬೇಕು ಒಂಚೂರು ತ್ರಾಸ ಅನಿಸುತ್ತೆ ಏನು ಮಾಡಿ ಅಂದರೆ ಅನ್ನಕ್ಕೆ ಇವತ್ತು ಊಟ ಮಾಡುವಾಗ ಒಂಚೂರು ಸಕ್ಕರೆ ಹಾಕ್ಕೊಳ್ಳಿ ಚಂದ್ರ ರಾಹು ಪ್ರಭಾವ ಅಲ್ವಾ ಆ ಕುಜ ಬೇರೆ ನೀಚ ಆಗಿದ್ದಾನೆ ನಿಮಗೆ ಆ ಸಕ್ಕರೆ ಬಂದು ಸಿಹಿ ಮಾಡಿಡುತ್ತೆ ಒಂಚೂರು ಮನಸ್ಸು ತಂಪು ಮಾಡುತ್ತೆ ಆ ಕುದಿನ ಒಂದು ದೋಷ ಕೂಡ ತೆಗೆದಾಕ್ತಕ್ಕಂಥದ್ದಾಗುತ್ತೆ ರಾಹು ದೋಷನೂ ತೆಗೆದಾಕುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗುತ್ತೆ ಟೈಮಿಗೆ ಸರಿಗೆ ಸ್ವಲ್ಪ ತಿನ್ನಿ ಏನು ಧನುಸು ರಾಶಿ ಒಡಹುಟ್ಟದವರಿಂದ ಏನಾದರೂ ಒಂದು ಕಿರಿಕಿರಿ ನೋಡ್ತಕ್ಕಂಥದ್ದು ಯಾವುದಾದ್ರೂ ಜಮೀನು ಕಟಕಟ್ಟಲೆ ತಲೆ ತಿನ್ನತಕ್ಕಂಥದ್ದು ಏನಾದರೂ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೋವು ನೋಡ್ತಕ್ಕಂಥದ್ದು ಮಕ್ಕಳದ್ದು ಯಾವುದೋ ಕೇಸ್ ಇದೆ ಪೊಲೀಸ್ ಕೇಸ್ ಇದೆ ಇನ್ಕಮ್ ಟ್ಯಾಕ್ಸ್ ಕೇಸ್ ಇದೆ ಮದುವೆ ಕೇಸ್ ಇದೆ ಡೈವರ್ಸ್ ಕೇಸ್ ಇದೆ ಇಲ್ಲ ಉದ್ಯೋಗದಲ್ಲಿ ಏನಾದರೂ ಎಳೆದಾಟ ಇದೆ ನಜುಗುಜ್ಜು ಅನ್ನತಕ್ಕಂಥದ್ದು ಅನಿಸುತ್ತೆ ಆದರೂ ನಿಭಾಯಿಸ್ಕೊತಿರೋದು ಪ್ರಚಂಡರು ನೀವು ಇವಾಗ ಏನು ಮಕರ ರಾಶಿ ಎರಡನೇ ಮನೆಯಲ್ಲಿ ಚಂದ್ರ ರಾಹುಭಾವ ಆ ರಾಹು ದಶಮದ ಸೊ ಉದ್ಯೋಗ ಚೆನ್ನಾಗೂ ಇದೆ ಪೊಸಿಷನು ಇದೆ ನಿಭಾಯಿಸ್ಲಿಕ್ಕೆ ಆಗ್ತಿಲ್ಲ ಅಯ್ಯೋ ಯಾರಿಗ್ರಿ ಬೇಕು ಪೊಸಿಷನ್ ಕೊಡೋದು ಕೊಟ್ಬಿಟ್ಟವ್ರೆ 16 ಅವರ್ 18 ಅವ್ರ ಕೆಲಸ ಮಾಡೋದು ಕೊಡೋದು 4,000 ಅಲ್ಲಿ 10,000 ಸಂಬಳ ತಗೋತಾರೆ ಕೆಲಸ 10,000 ಕೊಡ್ತಿದ್ದಾರೆ 20,000 ಇದು ಮಾಡ್ಕೋತಾರೆ ಯಾರೋ ಬರ್ತಾರೆ ಸೈನ್ ಆಗ್ತಾರೆ ತೊಗೊಂಡು ಹೋಗ್ತಾರೆ ಈ ಥರ ಊಹಾಪೋಹಗಳು ಏನು ರೀ ನಿಮ್ಮ ಕಂಪ್ನಿ ಮುಚ್ಚಿಬಿಡ್ತಾರೆ ಅಂತೆ ಏನು ರೀ ನಿಮ್ಮ ಕೆಲಸ ತೆಗೆದುಬಿಡ್ತಾರೆ ಅಂತೆ ಏನು ರೀ ನಿಮ್ಮ ಜೊತೆಲಿರೋರು ಅಲ್ಲಿ ನೋಡಿದೆ ಅಂತೆ ಏನು ರೀ ನಿಮ್ಮ ಮಗನ ಅಲ್ಲಿ ನೋಡಿದೆ ಏನು ರೀ ನಿಮ್ಮ ಮಗಳನ್ನ ಪಿಕ್ಚರ್ ಥಿಯೇಟ್ರಲ್ಲಿ ನೋಡಿದೆ ಯಾರ ಜೊತೆಲೋ ಥರ ಯಾವುದೋ ಒಂದು ಊಹಾಪೋಹ ಅಲ್ಲೋಲ ಕಲ್ಲೋಲ ಮಾಡೋದು ಆಗುತ್ತೆ ಊಹಾಪೋಹ ಪಕ್ಕಕ್ಕಿಡಿ ನಿಜ ಅನ್ನೋದೇ ಇರಲ್ವಂತೆ ಇನ್ನು ಊಹಾಪೋಹ ಬೇರೆ ಎಲ್ಲಿಂದ ಬರುತ್ತೆ ಶಿವ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಕುಲದೇವರಿಗೆ ಚಿಕ್ಕದಾಗಿ ತುಪ್ಪದ ದೀಪ ಹಚ್ಚಿ ಏನ ಆ ಊಹಾಪೋಹನೇ ಅಲ್ಲೋಲ ಕಲ್ಲೋಲ ಮಾಡೋದು ಆಗಿಬಿಡುತ್ತೆ ಎಚ್ಚರಿಕೆ ಏನು ಕುಂಭರಾಶಿ ಬಗ್ಗೆ ಮುಂದಿನ ಭಾಗದಲ್ಲಿ ಹೇಳ್ತೇನೆ ಕಾದು ನೋಡಿ ಗುರುಜಿ ಮುಂದಿನ ರಾಶಿಗಳ ಜೊತೆಗೆ ಏನು ವಿಶೇಷ ಮಾಹಿತಿ ನೀಡ್ತಾ ಇದ್ದೀರಾ ಗುರುಜಿ ನೋಡಿ ಶುಭಂ ವಾಸ್ತು ವಿಭಾಗದಲ್ಲಿ ಉತ್ತರದಲ್ಲಿ ನೀವು ಮನೆ ಕಟ್ಟಿ ಉತ್ತರದಲ್ಲಿ ಖಾಲಿ ಇದ್ರೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮೊದಲು ಈ ಕುಂಭರಾಶಿ ಬಗ್ಗೆ ತಿಳ್ಕೊಳ್ಳೋಣ ಏನೋ ಇಲ್ದಿದ್ದ ಟೆನ್ಷನ್ ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಕಳ್ಕೊಂಡಿರೋದೆಲ್ಲ ಪಡ್ಕೊಳ್ಳೋ ದಿನ ಬಂದಿದೆ ಸಮಯ ಬಂದಿದೆ ಪ್ಲಾನೆಟ್ನ ಪ್ರಾಪರ್ ವೇ ನೋ ಟೇಕಿಂಗ್ ರಿಸ್ಕ್ 2.5 ವರ್ಷ ಮುಳುಗಿದ್ದೀರಾ 2.5 ವರ್ಷ ಕಳ್ಕೊಂಡಿದ್ದೀರಾ ಎಲ್ಲ ಪಡ್ಕೊಳ್ಳೋ ಸಮಯ ಬಂದಿದೆ ಆದರೂ ಹೋಗಿ ಕುಕ್ಕೆ ಧರ್ಮಸ್ಥಳ ಹೊರನಾಡು ದೈವ ದರ್ಶನ ನೋಡಿ ಬರುವ ಸಮಯ ಬಂದಿದೆ ಯಾಕೆಂದರೆ ಒಳ್ಳೆ ಸಮಯ ಆರಂಭ ಆದಾಗ ದೇವರ ಆಶೀರ್ವಾದ ಬೇಕು ಗುರುಗಳ ಆಶೀರ್ವಾದ ಬೇಕು ಚೆನ್ನಾಗಿ ಕುಳಿತು ತಿನ್ನುವ ಸಮಯ ಬಂದಿದೆ ಮಾಡ್ಕೊಬನ್ನಿ ಇವತ್ತಂತ ಪ್ಲ್ಯಾನಿಂಗ್ಸ್ ಇದ್ದರೆ ಮಾಡಿ ನೋಡಿ ಅದ್ಭುತ ಏನು
ಮೀನರಾಶಿ. ತೀರ್ಥಕ್ಷೇತ್ರ ಯೋಗ ಇದೆ ನಿಮಗೆ, ಪ್ರಯಾಣ ಮಾಡಬೇಕು ಅನ್ನತಕ್ಕಂಥದ್ದು. ಚೆನ್ನಾಗಿ ನಿದ್ದೆ ಮಾಡ್ತೀರ ಇವತ್ತು. ಓ ತಂಡಿಗಾಲ, ಒಳ್ಳೆ ಮಳೆ ಗಾಳಿ ಬೇರೆ ಚೆನ್ನಾಗಿ ಬೀಸ್ತಿದೆ, ಚಂದ್ರ ಬೇರೆ ಹನ್ನೆರಡು, ಚೆನ್ನಾಗಿ ಪುಳಿಸಾರ್ ತಿಂದುಬಿಟ್ಟು ಮಲ್ಕೊಬಿಡ್ತೀರ. ಏನಾದರೂ ಪುಳಿಯೋಗ್ರೆ ಅದು ಇದು ಬೆಳ್ಳಂ ಬೆಳಗ್ಗೆನ ಕೆಲ್ಸಕ್ಕೆ ಹೋಗಕ್ಕೆ ಮನಸ್ಸು ಬರೋಲ್ಲ ನಿಮಗೆ. ಆಯ್ ಹೋಗಿ ಯಾರು ಹೋಗ್ತಾರೆ ಏನು ಹೋಗ್ತಾರೆ ಅಂತ. ಹೌದು, ಒಂದೊಂದು ಸಮಯ ರೆಸ್ಟ್ ತಗೋಬೇಕಾಗುತ್ತೆ. ಮನಸ್ಸಿನ ಮಾತು ಕೇಳಿ, ದೇಹಕ್ಕೆ ಪುಷ್ ಮಾಡಬೇಡಿ. ನಿಮ್ಮ ದೇಹ ಒಂದೊಂದು ಸಮಯ ಮನಸ್ಸಿಗೆ ಅಡ್ಜಸ್ಟ್ ಆಗಿರುತ್ತೆ. ಇವತ್ತು ಆಗೋದಿಲ್ಲ ಕಣೋ ಪ್ಲೀಸ್ ಅಂತ ಹೇಳುತ್ತೆ. ಆಗ ರೆಸ್ಟ್ ತಗೊಳ್ಳೇಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಅದನ್ನು ಮೀರಿ ಹೋದಾಗ ಅನಾರೋಗ್ಯ ಭಾವ ಆಗ್ತಕ್ಕಂಥದ್ದು ಆಗಿಬಿಡುತ್ತೆ. ಎಚ್ಚರಿಕೆ. ಇದು ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಇರಲಿ, ಈ ಶುಭಂ ವಾಸ್ತು ವಿಭಾಗದಲ್ಲಿ ಬಹು ವಿಶೇಷವಾಗಿ ಹೇಳ್ತಿದ್ದೆ, ಈ ಉತ್ತರದಲ್ಲಿ ನೀವು ಮನೆ ಕಟ್ಕೊಂಡಿದ್ದೀರಾ, ಆದರೆ ಉತ್ತರದಲ್ಲಿ ಖಾಲಿ ಇದೆ ತುಂಬ, ಏನಾಗಬಹುದು ಅಂತ. ವಿಶೇಷವಾದಂಥ ಸಂತಾನ ಪ್ರಾಪ್ತಿ. ತಿರುಕನಿಗೂ ಕೂಡ ಕೋಟೀಶ್ವರಿ ಹೆಂಡತಿ ಸಿಗುವಳು. ಅಂದರೆ ಅವನು ತಿರುಕು ಅಂತ ಇಟ್ಕೊಳ್ಳಿ, ಹಂಗೆ ಮದುವೆ ಮಾಡಿಬಿಟ್ರೆ ಅವನು ಕೋಟೀಶ್ವರ ಆಗ್ತಾನೆ. ಭಾಗ್ಯೋದಯ, ಆ ಮನೆಗೆ ಬರುವ ಆ ಲಕ್ಷ್ಮಿ ಮಹಾಲಕ್ಷ್ಮಿಯಾಗಿ ನಿಂತು ಬಿಡುತ್ತಾಳೆ, ವರಲಕ್ಷ್ಮಿಯಾಗಿ ನಿಂತು ಬಿಡುತ್ತಾಳೆ. ಮಕ್ಕಳಿಲ್ಲದ ಮನೆಯಲ್ಲಿ ಮಕ್ಕಳ ನಂದನವನ ಆಗುತ್ತೆ. ಉತ್ತರ ಖಾಲಿ ಇದ್ರೆ ನೀವು ಮನೆ ಕಟ್ಕೊಂಡು ಉತ್ತರ ಸ್ವಲ್ಪ ಖಾಲಿ ಬಿಟ್ಟಿದ್ದೀರಾ, ಅಲ್ಲೇನು ತುಂಬಿಸಿಲ್ಲ, ಭಾರ ಹಾಕಿಲ್ಲ, ಖಾಲಿ ಬಿಟ್ಟಿದ್ದೀರಾ. ಮನೆಯ ಯಜಮಾನನಿಗೆ ಅನ್ನಛತ್ರ ಕಟ್ಟುವ, ಧರ್ಮಛತ್ರ ಕಟ್ಟುವ, ದೇವಛತ್ರ ಕಟ್ಟುವ ಯೋಗ ಬರುತ್ತೆ. ಕರೆದು ಹಾರ ತುರಾಯಿಗಳಿಂದ ಸನ್ಮಾನ ಮಾಡುವ ಯೋಗ ಬರುತ್ತೆ. ಇಡೀ ಕುಟುಂಬಕ್ಕೆ ಕುಲತಿಲಕನಾಗಿ ನಿಲ್ಲುತ್ತಾನೆ. ಇಡೀ ಗ್ರಾಮಕ್ಕೆ ಮುಖ್ಯಸ್ಥನಾಗುವ ಯೋಗ ಬರುತ್ತೆ. ರಾಜಕಾರಣಿಗಳು ಇವನ ಬಳಿ ಆಶ್ರಯ ತೆಗೆದುಕೊಳ್ಳುವ ಯೋಗ ಬರುತ್ತೆ. ಮುಖದಲ್ಲಿ ರಾಜಕಳೆ ಗುರುಕಳೆ ಬಂದುಬಿಡುತ್ತೆ. ಪ್ರೇತಗಳು ಕೂಡ ಈ ಮನೆಯ ಹತ್ತಿರ ಸುಳಿಯಲು, ಮಾಟ ಮಂತ್ರಗಳು ಕೂಡ ಸುಳಿಯಲು ಭಯ ಬೀಳುತ್ತವೆ. ಪೂರ್ಣ ಗುರುವಿನ ಕೃಪಾ ಕಟಾಕ್ಷ ಈ ಮನೆಯ ಮೇಲೆ ಬಂದುರುಗುತ್ತದೆ. ಎಂತಹ ಆ ಒಂದು ಎಸ್ಪೆಷಲ್ ಏನು ಹೇಳ್ತವೆ, ಅಬಾರ್ಷನ್ ಮೇಲೆ ಅಬಾರ್ಷನ್ ಆಗ್ತಿದೆ. ಡಾಕ್ಟರ್ ಈ ಸಲ ಹೇಳಿದರೆ ಎಚ್ಚರಿಕೆ. ಅದರಲ್ಲೂ ಏಜ್ ಆಗಿ ಮಕ್ಕಳಾಗ್ತಿರ್ತಕ್ಕಂಥವರು, ಅದರಲ್ಲೂ ಸ್ವಲ್ಪ ಈ IVF ಮೂಲಕ ಏನೇನೋ ಟ್ರೀಟ್ಮೆಂಟ್ ಮೂಲಕ ಮಕ್ಕಳು ಮಾಡ್ಕೊಳ್ತಿರ್ತಕ್ಕಂಥವರಿಗೆ ಈ ಒಂದು ಉತ್ತರ ಖಾಲಿ ಇರತಕ್ಕಂಥ ಮನೆಯಲ್ಲಿ ವಾಸಿಸಲಿಕ್ಕೆ ಒಂದು ಪ್ರಾವಿಷನ್ ಮಾಡಿ ನೋಡಿ, ಖಂಡಿತ ಆ ದೋಷ ಹೊರಟೋಗುತ್ತೆ. ಸುಖವಾದಂಥ ವಿಶೇಷವಾದಂಥ ಸಂತಾನ ಪ್ರಾಪ್ತಿ. ಹಾರ್ಟ್ ಬೀಟ್ ಸರಿ ಇಲ್ಲ, ಯಾಕೋ ನೋಡ್ಕೊಳ್ಳಿ, ಈ ಸಲ ಸ್ವಲ್ಪ ಎಚ್ಚರಿಕೆ ಆಗಿರಬೇಕು. ಏನೋ ಒಳಗಡೆ ನೀರು ತುಂಬ್ಕೋತಾ ಇದೆ ಅಂದುಕೊಳ್ಳತಕ್ಕಂಥ ಸಂದರ್ಭದಲ್ಲೂ ಆ ಗರ್ಭಿಣಿಯರನ್ನ, ಇಲ್ಲ ಮಗು ಆದಮೇಲೆ ಆ ಬಾಣಂತಿ ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ, ಮಗು ಯಾಕೋ ಬಳಲ್ಬಿಟ್ಟಿದೆ, ಮಗು ಯಾಕೋ ವೀಕ್ ಇದೆ, ಅಂಡರ್ ವೆಯ್ಟ್ ಇದೆ, ತುಂಬ ಓವರ್ ವೆಯ್ಟ್ ಇದೆ ಅನ್ನತಕ್ಕಂಥ ಒಂದು ಭಾವ ಬಂದಾಗಲೂ ಈ ಥರ ಉತ್ತರದ ದಿಕ್ಕು ಖಾಲಿ ಇರತಕ್ಕಂತಹ ಒಂದು ಸ್ಥಳದಲ್ಲಿ ವಾಸಿಸ್ಲಿಕ್ಕೆ ಮಾಡಿಸಿ. ಅದ್ಭುತ. ಗಂಡು ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ, ಗಂಡು ಸಂತಾನವಿಲ್ಲ, ವಂಶ ವೃದ್ಧಿ ಆಗುತ್ತಿಲ್ಲ ಅಂದುಕೊಳ್ಳತಕ್ಕಂಥವರು ಇಂಥ ಉತ್ತರ ದಿಕ್ಕು ಖಾಲಿ ಇರತಕ್ಕಂಥ ಮನೆಯಲ್ಲಿ ವಾಸಿಸಿ. ಇದನ್ನು ಉತ್ತರ ದಿಕ್ಕಿನಲ್ಲಿ ವಾಸಿಸಿದರೆ, ಆ ಖಾಲಿ ಇರತಕ್ಕಂಥ ಭಾವವಾಗಿ ಮನೆ ಕಟ್ಕೊಂಡಿದ್ರೆ, ಜಾಗವಿದ್ದು ಆ ಮನೆಯಲ್ಲಿ ವಾಸಿಸ್ತಿದ್ರೆ, ಉತ್ತರ ತುಂಬ ವಿಶಾಲವಾಗಿ ಪ್ರಶಾಂತವಾಗಿ ಒಂದು ಖಾಲಿ ಇರತಕ್ಕಂಥ ಸಂದರ್ಭದಲ್ಲಿ ತುಂಬ ವಿಶೇಷವಾಗಿ ಹೆಣ್ಣಿಗೆ ಗೌರವ ಸಿಗುತ್ತೆ. ರಾಜ ಸನ್ಮಾನ ಅಮ್ಮ ಆ ಹುಡುಗಿಗೆ. ಎಲ್ಲೋ ಹೆಣ್ಮಕ್ಳು ದಾರಿ ತಪ್ತಿದ್ದಾರೆ, ಮದುವೆಗೆ ಒಪ್ಪಲ್ಲ ಅಂತಾಳೆ, ಮಕ್ಕಳು ಮಾಡ್ಕೊಳ್ಳೋಕೆ ಒಪ್ಪಲ್ಲ ಅಂತಾಳೆ, ನನ್ನ ಗಂಡನ ಜೊತೆಲಿ ಇರಲ್ಲ ಅಂತಾಳೆ, ಸ್ವಲ್ಪ ಬಜಾರಿ ಥರ ಆಡ್ತಾಳೆ, ಗಂಡ ನನ್ನ ಕೆಳಗಡೆನೆ ಇರಬೇಕು ಅನ್ಕೋತಾಳೆ ಅನ್ನತಕ್ಕಂಥ ಒಂದು ಹೆಣ್ಣು ತುಂಬಿಸ್ಕೊಬಿಟ್ಟಿದ್ರೆ ಆಗ್ಬಿಟ್ಟಿದೆ, ಮಗ ಇಷ್ಟಪಟ್ಬಿಟ್ಟಿದ್ದಾನೆ, ನಿಮಗೂ ಇಷ್ಟ ಆಗ್ಬಿಟ್ಟಿದೆ, ತುಂಬಿಸ್ಕೊಬಿಟ್ಟಿದ್ದೀರಾ, ಮಗಳು ಹಾಗೆ ಮಗಳ ಬಗ್ಗೆ ಗೊತ್ತಿದೆ. ಆಗ ಈ ಥರ ಉತ್ತರ ದಿಕ್ಕು ಸ್ವಲ್ಪ ಖಾಲಿ ಇರತಕ್ಕಂಥ ಮನೆಯಲ್ಲಿ ವಾಸ ಮಾಡಿಸ್ಲಿಕ್ಕೆ ನೋಡಿ, ಹೊಂದ್ಕೊಬಿಡ್ತಾಳೆ ಹೆಣ್ಣುಮಗು. ನನ್ನ ಮನೆ, ನನ್ನ ಕುಟುಂಬ, ಸದಾ ಹೂ ಇಟ್ಟುಕೊಳ್ಳುವ ಮನಸ್ಸು ಬರುತ್ತೆ. ಯಾವ ಹೆಣ್ಣು ಹೂ ಇಟ್ಕೊಳ್ಳಲ್ವೋ ಅವಳು ಆನಂದವಾಗಿರೋಲ್ಲ, ಇದು ರೂಲ್. ಅವಳಿಗೆ ಆಸೆನೇ ಹುಟ್ಟಲ್ಲ, ಮೋಹ ಹುಟ್ಟಲ್ಲ. ಇವತ್ತು ನೋಡಿ ತುಂಬ ಜನ ಹೆಣ್ಣುಮಕ್ಕಳು ಅದಕ್ಕೆ ಡೈವರ್ಸು, ಅದಕ್ಕೆ ಗಂಡನ ಜೊತೆಲಿ ಇರೋಲ್ಲ. ಅದರ ಮೇಲೆ ಕ್ಯಾರೆಕ್ಟರ್ ಅಸಾಸಿನೇಷನ್, ಆ ಹೂ ಮುಡಿಯೋದು ಒಂದು ಅಂದ ಅಂತಾರೆ. ಅಯ್ಯೋ ಹೋಗಿ ಗುರುಗಳೇ, ಚಿಕ್ಕೆಲ್ಲ ಹಿಡಿಯುತ್ತೆ, ನಾನ್ ಸೆನ್ಸ್, ಯಾರು ಮುಟ್ಟಿರ್ತಾರೆ, ಏನೇನೋ ಕಟ್ಟಿರ್ತಾರೆ. ಹೂವು ಹೇಳುತ್ತಂತೆ, ಹೆಣ್ಣು ತಲೆಗೆ ನಾನು ಹೋದ್ರೇ ನನಗೊಂದು ಅಂದ ಅಂತ, ಅವಳಿಗೂ ಚಂದ ಅಂತ.
ಅಂತ ಹೂವನ್ನೇ ಮುಡ್ಕೊಳ್ಳೋ ಒಂದು ಆಸೆ ಬಿಟ್ಬಿಟ್ಟಿದ್ದಾರೆ ಇವತ್ತು ಹೆಣ್ಮಕ್ಳು. ಅದಕ್ಕೆ ಅನುಭವಿಸ್ತಿದ್ದಾರೆ ಅಷ್ಟೇ, ನಾವಿನ್ನೇನು ಹೇಳೋದಿಲ್ಲ, ಬೇಡ ಪಾಪ ಕೆಲವರು, ಎಲ್ಲರೂ ಅಲ್ಲ ಕೆಲವರು. ಸೊ ಅಂತ ಒಂದು ಹೂವನ್ನು ಮುಡಿಯುವ ಆಸೆ ಬರುತ್ತೆ, ಸೀರೆಯನ್ನು ಉಡುವ ಆಸೆ ಬರುತ್ತೆ, ತುಂಬ ಈ ಜೀನ್ಸ್ ಹಾಕ್ಕೋಬೇಕು, ಬೈಕ್ ಓಡಿಸ್ಬೇಕು ಅಂತ ಹೆಣ್ಮಕ್ಳಿರ್ತಾರೆ ಕೆಲವರು. ಏನು ಹೇಳೋದು ಗುರುಗಳೇ, ಯಾವಾಗಲೂ ಬೈಕು ಬಾಬ್ ಕಟ್ಟು ಕೂದಲು ಉದ್ದ ಬಿಳೇ ಹುಡುಗರು ನೋಡ್ತಿದ್ದೀವಿ, ನನ್ನ ಮಾತು ಕೇಳಿದೆ ಏ ಹೋಗಮ್ಮ ಅಂತ ಹೇಳ್ತಾಳೆ. ಜೀನ್ಸೇ ಹುಡುಗರು ಫ್ರೆಂಡ್ಸೇ, ನಾವು ಏನು ಹೇಳೋದು, ಅವಳಂತೂ ತುಂಬ ಅಪ್ಪಟ್ಟು ಬಂಗಾರ. ಬಟ್ ನೋಡೋರು ಸುಮ್ಮನೆ ಇರ್ತಾರ ಗುರುಗಳೇ, ನಮ್ಮದು ಸಂಪ್ರದಾಯಸ್ಥಾನವರು ಕೆಲ ಉತ್ತರ ದಿಕ್ಕು ಕಾಲಿರ್ತಕ್ಕಂಥ ಮನೇಲಿ ವಾಸ ಮಾಡಿಸ್ಲಿಕ್ಕೆ ನೋಡಿ, ಬಾಬ್ ಕಟ್ಬಿಟ್ಟು ಫುಲ್ ಕೂದಲು ಬಿಟ್ಟು ಅಚ್ಚ ಕನ್ನಡತಿ ಅಮ್ಮನಾಗಿ ಸೀರೆ ಉಟ್ಕೊಂಡು ಆನಂದವಾಗಿ ದೇವಿ ಪೂಜೆ ಮಾಡಲಿಲ್ಲ ಅಂದರೆ ಕೇಳಿ, ಆ ಒಂದು ಬದಲಾವಣೆ ಉತ್ತರ ಕಾಲಿ ಬಿಟ್ಟರೆ ಉತ್ತರೇ ಉಗೆ ಉಗೆ ವೃದ್ಧಿ ಅನ್ನತಕ್ಕಂಥದ್ದು ಒಳ್ಳೇದಾಗ್ಲಿ. ಹಾಗಿದ್ರೆ ಗುರುಜಿ ಏನಾದರೂ ವಾಸ್ತುವಿನಲ್ಲಿ ಉತ್ತರ ಖಾಲಿ ಬಿಟ್ಟರೆ ಒಳ್ಳೇದೇ, ಯಾಕಂದ್ರೆ ಉತ್ತರ ಉದಯೋನ್ಮುಖಿ ಅಂತ ಕೂಡ ಹೇಳ್ತಾರೆ ಅಲ್ವೇ ಗುರುಜಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ್. ವೀಕ್ಷಕರೇ, ಇನ್ನಷ್ಟು ಮತ್ತಷ್ಟು ಮಗದಷ್ಟು ಮಾಹಿತಿ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾಳೆಯ ವಿಶೇಷವಾದ ಶುಕ್ರವಾರದ ಓಂಕಾರ ಕಾರ್ಯಕ್ರಮದಲ್ಲಿ ನಮಗ್ ಸಿಗ್ಬೇಕು. ಹೋಗ್ಬರೋದಾ, ನಮಸ್ಕಾರ.